ಜಾದ್ದಿ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಪಾನಂದದಂತಂ ಧರ್ಮ ವಿಜ್ಞಾನ ವೈರಾಗ್ಯ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣ ಹಯ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಭಾವಬೋಧಕೃತಂ ಸೇವೇರ್ಭೂತ್ತಮ ಮಹಾಗುರುಂ ಯಚ್ಛಿಷ್ಯ ಶಿಷ್ಯ ಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯ ಸಂದಿತಾಃ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ತದ್ಯೋಹಂ ಸೋಸೌ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಾನಾಂ ಸಮ್ಯಗರ್ಥ ಅಪರಿಜ್ಞಾನಾತ್ ಅಹಂ ಬ್ರಹ್ಮಾಸ್ಮಿ ತದ್ಯೋಹಂ ಸೋಸೌ ಎಂಬಂತಹ ಏನು ವಾಕ್ಯಗಳಿವೆಯೋ ಅವು ಸಮ್ಯಗರ್ಥ ಅಪರಿಜ್ಞಾನ ಅಂದರೆ ಶ್ರುತಿ ತಾತ್ಪರ್ಯ ವಿಷಯೀಭೂತವಾದಂತಹ ಅರ್ಥ. ಶ್ರುತಿ ತಾತ್ಪರ್ಯದ ಅರ್ಥ ಏನಿದೆ ಅದು ನಮಗೆ ತಿಳಿಯಲಿಲ್ಲ. ವಾಕ್ಯಕ್ಕೆ ಒಂದು ತಾತ್ಪರ್ಯವಿರ್ತದೆ, ವಾಕ್ಯಕ್ಕೆ ಒಂದು ಅರ್ಥದಲ್ಲಿ ತಾತ್ಪರ್ಯವಿರ್ತದೆ. ಆ ಅರ್ಥ ನಮಗೆ ತಿಳಿಯದಿದ್ದರೆ ಆಗ ಆ ಅರ್ಥ ನಮಗೆ ತಿಳಿಯದೇ ಇದ್ದರೆ ಆಗ ತಿಳಿದೇ ಇದ್ದರೆ ಆಗ ವಾಕ್ಯದ ಶಾಬ್ದಬೋಧವೇ ನಮಗೆ ಸಮಂಜಸವಾಗಿ ಬರುವುದಿಲ್ಲ, ತಪ್ಪು ಅರ್ಥ ನಾವು ಮಾಡಿಕೊಂಡು ಬಿಡುತ್ತೇವೆ. ಆದ್ದರಿಂದಾಗಿ ಹೀಗಾಗಿ ಸಮ್ಯಗರ್ಥ ಅಪರಿಜ್ಞಾನಾತ್ ಭ್ರಾಂತಿ ಪ್ರಾಪ್ತ, ನಾವು ಭ್ರಾಂತಿಯಿಂದ ಇದು ಅಭೇದವನ್ನು ಹೇಳುತ್ತದೆ. ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯ, ತದ್ಯೋಹಂ ಸೋಸೌ ಎಂಬ ವಾಕ್ಯ, ಇದು ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳುತ್ತದೆ ಎಂದು ನಮಗೆ ಭ್ರಾಂತಿಯಿಂದ ತೋರಿಬಿಟ್ಟಿದೆ. ಅದಕ್ಕಾಗಿ ಆ ಭ್ರಾಂತಿಯಿಂದ ತೋರಿದೆ ಜೀವಬ್ರಹ್ಮರ ಅಭೇದ, ಅದನ್ನು ನಿಷೇಧ ಮಾಡುವುದಕ್ಕಾಗಿ ಅತತ್ವಮಸಿ ಎಂದು 9 ಬಾರಿ ನಿರಾಕರಣೆ ಮಾಡುತ್ತಿದ್ದಾರೆ. ಅತತ್ವಮಸಿ ತ್ವಂ ಅತದಸಿ ತ್ವಂ ನೀನು ಅತತ ಅತತ ಎಂದರೆ ಅವನಿಂದ ಭಿನ್ನ, ಅಸಿ ಇದ್ದಿ ನೀನು ಅವನಿಂದ ಭಿನ್ನನಾಗಿದ್ದಿ, ನೀನು ಅವನಿಂದ ಭಿನ್ನನಾಗಿದ್ದಿ ಅಂದರೆ ನೀನು ಶ್ವೇತಕೇತು ಸಂಸಾರಿ, ಸಂಸಾರಿ ಜೀವನೇ ಚೇತನನೇ, ನೀನು ಬ್ರಹ್ಮನಿಂದ ಭಿನ್ನನಾಗಿದ್ದಿ ಎಂದು ಅರ್ಥವನ್ನು ಹೇಳ್ತಾ ಇದೆ. ಅಂದರೆ ಹಾಗಾದರೆ ಜೀವಬ್ರಹ್ಮರಿಗೆ ಐಕ್ಯವು ತೋರಿದರೆ ಐಕ್ಯವನ್ನು ನಿಷೇಧ ಮಾಡುವುದಕ್ಕೆ ಆಸ್ಪದ, ಐಕ್ಯವೇ ತೋರದಿದ್ದರೆ ಐಕ್ಯವನ್ನು ನಿಷೇಧ ಮಾಡಲು ಬರುವುದಿಲ್ಲ. ಹಾಗಾಗಿ ಐಕ್ಯ ತೋರಬೇಕು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹೇಳಿದರು ಐಕ್ಯ ತೋರಿದೆ. ಎಲ್ಲಿಂದ ತೋರಿದೆ, ಎದರಿಂದ ತೋರಿದೆ ಅಂತಂದರೆ ತದ್ಯೋಹಂ ಸೋಸೌ ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯಗಳಿಂದ ತೋರಿದೆ, ಜೀವಬ್ರಹ್ಮರ ಅಭೇದ ತೋರಿದೆ. ಹಾಗಾದರೆ ನಿರಾಕರಣೆ ಯಾವುದು ಮಾಡುತ್ತಿದೆ? ವೇದ. ವೇದವೇ ನಿರಾಕರಣೆ ಮಾಡುತ್ತೆ, ವೇದವೇ ನಿರಾಕರಣೆ ಮಾಡ್ತದೆ, ವೇದವೇ ಪ್ರಾಪ್ತಿಯನ್ನು ತಂದುಕೊಟ್ಟಿದೆ, ಪ್ರಸಕ್ತಿಯನ್ನು ತಂದುಕೊಟ್ಟಿದೆ. ಅಂದರೆ ವೇದದಿಂದಲೇ ಪ್ರಸಕ್ತಿ ಬಂತು, ವೇದದಿಂದಲೇ ನಿರಾಕರಣೆಯಾಯಿತು. ಆಗ ಪೂರ್ವಪಕ್ಷಿ ಪ್ರಶ್ನೆಯನ್ನು ಮಾಡ್ತಾನೆ, ವೇದದಿಂದ ಪ್ರಸಕ್ತವಾದದ್ದನ್ನು ವೇದವೇ ನಿಷೇಧ ಮಾಡುವುದು ಎಲ್ಲಾದರೂ ಕಂಡಿದೆಯಾ ಎಂದು ಕೇಳಿದರೆ ಹೌದು ಕಂಡಿದೆ. ಎಲ್ಲಿ? ಅಸತಸದ ಅಸದ್ವಾಯಿದಮಗ್ರ ಆಸೀತ್ ತಥೋ ವೈ ಸದಜಾಯತ ಎಂಬುದಾಗಿ ಅಸತ್ಯವು ಇತ್ತು, ಆ ಅಸತ್ಯನಿಂದ ಸತ್ಯವು ಹುಟ್ಟಿತು ಎಂಬುದಾಗಿ ವೇದದಲ್ಲಿ ಹೇಳಿದ್ದಾರೆ. ಆ ಮಾತನ್ನು ಖಂಡನ ಮಾಡುವುದಕ್ಕಾಗಿ ಕುತಸ್ತು ಖಲು ಸೌಮ್ಯ ಏವಂ ಸ್ಯಾತ್ ಕಥಂ ಅಸತಸ್ಸಜ್ಜಾಯೇತ, ಕುತಸ್ತು ಖಲು ಸೌಮ್ಯ ಏವಂ ಸ್ಯಾತ್, ಇದು ಹೇಗೆ ಸಾಧ್ಯ, ಅಸತ್ಯನಿಂದ ಸತ್ಯವಾದದ್ದು ಹುಟ್ಟುತ್ತದೆ ಅಂತ ಇದ್ದೀರಲ್ಲ, ಇದು ಎಂದಾದರೂ ಸಂಭವಿಸುತ್ತದಾ ಅಂತ ವೇದ ಆಕ್ಷೇಪ ಮಾಡಿದೆ. ಅದರರ್ಥ ಅಸತ್ಯದಿಂದ ಸತ್ಯವು ಎಂದೆಂದಿಗೂ ಕೂಡ ಹುಟ್ಟಲು ಸಾಧ್ಯವಿಲ್ಲ, ಆದ್ದರಿಂದ ವೇದದಲ್ಲಿ ಹೇಳಿದ ಈ ಮಾತು ಸಮಂಜಸವಲ್ಲ ಅಂತ ವೇದವೇ ಖಂಡನೆ ಮಾಡಿದ್ದು ಕಂಡಿದೆ. ಆದ್ದರಿಂದ ವೇದದಿಂದ ಪ್ರಸಕ್ತವಾದದ್ದನ್ನು ವೇದವು ನಿಷೇಧ ಮಾಡುವುದು ಕಂಡಿದೆ ಇತ್ಯಾದಿ ಶ್ರುತ್ಯರ್ಥ ಅಪರಿಜ್ಞಾನೋ ಅಪರಿಜ್ಞಾನೋರ್ಥ ಭ್ರಮೋ ಯಥಾ ನಿವಾರ್ಯ.
ಹಾಗಾದರೆ ವೇದವೇ ವೇದವನ್ನು ಖಂಡನ ಮಾಡಿಬಿಟ್ಟರೆ ಆಗ ಒಂದು ವೇದ ಇನ್ನೊಂದು ವೇದಕ್ಕೆ ಅಪ್ರಾಮಾಣ್ಯವನ್ನು ಹೇಳಿದಂತೆ. ವೇದಕ್ಕೆ ತಾನು ಅಪ್ರಾಮಾಣ್ಯವನ್ನು ಹೇಳಿದರೆ ತಾನೂ ಅಪ್ರಮಾಣವಾಗಬೇಕಾಗುತ್ತದಲ್ಲ ಅಂತ ಪ್ರಶ್ನೆ ಬಂದಂತೆ. ಅದಕ್ಕಾಗಿ ಹೇಳುತ್ತದೆ, ಹಾಗಲ್ಲ, ವೇದವು ವೇದವನ್ನು ಖಂಡನೆ ಮಾಡೋದಿಲ್ಲ, ಕಿಂತು ವೇದದ ಸರಿಯಾದ ತಾತ್ಪರ್ಯ ಜ್ಞಾನ ಇಲ್ಲದೇ ಇದ್ದದ್ದರಿಂದ, ಅಷ್ಟೇ ಅಲ್ಲದೆ ತಪ್ಪು ತಾತ್ಪರ್ಯ ಜ್ಞಾನವನ್ನು ಮಾಡಿಕೊಂಡದ್ದರಿಂದ ಬಂದಂತಹ ಶಾಬ್ದಬೋಧ ಭ್ರಮ, ವೇದದಿಂದ ಬಂದಂತಹ ಶಾಬ್ದಬೋಧ ಭ್ರಮ, ಭ್ರಮಾತ್ಮಕವಾದ ಶಾಬ್ದಬೋಧ. ಆ ಭ್ರಮಾತ್ಮಕವಾದ ಶಾಬ್ದಬೋಧವನ್ನು ನಿರಾಕರಿಸುತ್ತದೆ ವೇದ, ಹೊರತು ವೇದವನ್ನೇ ವೇದವು ಖಂಡನ ಮಾಡುವುದಲ್ಲ. ಉದಾಹರಣೆಗೆ ಈಗ ನಮಗೆ ನಿಮಗೆ ಗೊತ್ತಿದ್ದ ದ್ವಾಸುಪರ್ಣಾಸ ಯುಜಾಸಖಾಯವು ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ಅಂತ ಹೇಳಿ, ಒಂದೇ ದೇಹವೆಂಬಂತಹ ವೃಕ್ಷದಲ್ಲಿ ಜೀವಬ್ರಹ್ಮರು ಎಂಬರು ಇಬ್ಬರು ಇದ್ದಾರೆ ಅಂತ ಹೇಳಿ ಹೇಳಿದಂತಹ ಮಾತಿದೆಯೋ, ಈ ಮಾತಿನ ಸಂದರ್ಭದೊಳಗೆ ಇದೇನು ಮಾಡುತ್ತದೆ ಅಂದರೆ ಅಭೇದವನ್ನು ನಿರಾಕರಣೆ ಮಾಡುತ್ತದೆ, ಖಂಡನೆ ಮಾಡುತ್ತದೆ. ಆ ಅಭೇದ ಹೇಗೆ ಪ್ರಸಕ್ತವಾಯಿತು? ತತ್ವಮಸಿ ಎನ್ನುವುದರಿಂದ ಪ್ರಸಕ್ತವಾಗಿದೆ. ತತ್ವಮಸಿ ಎನ್ನುವ ವಾಕ್ಯದಿಂದ ಪ್ರಸಕ್ತವಾದ ಅಭೇದವನ್ನು ಖಂಡನೆ ಮಾಡುತ್ತದೆ ದ್ವಾಸುಪರ್ಣ ಎಂಬ ಶ್ರುತಿ. ಹಾಗಾದರೆ ತತ್ವಮಸಿ ಎನ್ನುವುದು ನಮ್ಮ ಮತದ ಪ್ರಕಾರ ಅಪ್ರಮಾಣವ? ತತ್ವಮಸಿ ಎಂಬ ವಾಕ್ಯ, ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯ ಅಪ್ರಮಾಣವ? ಅಲ್ಲ, ಅಪ್ರಮಾಣವಲ್ಲ ಅಂತಾದರೆ ಹಾಗಾದರೆ ಏನರ್ಥ? ಹಾಗಾದರೆ ಏನರ್ಥ? ಅದಕ್ಕೆ ಬೇರೆ ಅರ್ಥವನ್ನು ಮಾಡ್ತೇವೆ. ತತ್ವಮಸಿ ಅಂತಂದರೆ ನೀನು ಬ್ರಹ್ಮ ಅಂತ ಅರ್ಥವಲ್ಲ, ನೀನು ಬ್ರಹ್ಮನ ಹೋಲಿಕೆ ಇದ್ದವ. ಬ್ರಹ್ಮನ ಹೋಲಿಕೆ ಸತ್ಯತ್ವ, ನಿತ್ಯತ್ವ, ಧ್ಯಾನರೂಪತ್ವ ಇತ್ಯಾದಿ ರೂಪವಾದಂತಹ ಹೋಲಿಕೆ ನಿನಗಿದೆ. ಸಿಂಹದ ಹೋಲಿಕೆ ಇದ್ದದ್ದರಿಂದ ಸಿಂಹ ಅಂತ ಹೇಗೆ ಕರೆಯುತ್ತೇವೋ ಹಾಗೆ ಬ್ರಹ್ಮನ ಹೋಲಿಕೆ ಇದ್ದದ್ದರಿಂದ ಬ್ರಹ್ಮ ಅಂತ ಕರೆದಿದ್ದೇವೆ ಅಂತ ಅರ್ಥವನ್ನು ನಾವು ಮಾಡಲು ಬರುತ್ತದೆ. ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಹೇಳಿದ, ಅವನು ಎಂದು ಹೋದ ಅಂತ ಕೇಳಿದರೆ, ಅವರು ಎಂದೋ ಹೋದರು, ಆರು ತಿಂಗಳಾಯ್ತು ಅವ್ರು ಹೋಗಿ ಅಂತ ನಾನು ಅಂದೆ ಅಂತನ್ನಿ. ಆಗ ಏ ನಾನು 8 ದಿವಸದ ಹಿಂದೆ ಭೇಟಿಯಾಗಿನಿ, ಅವರೆಲ್ಲಿ ಹೋಗ್ತಾರೆ ಅಂತ ಯಾರೋ ತಪ್ಪು ನಮ್ಮನ್ನು ಖಂಡನ ಮಾಡಿದ. ಆಗ ನನ್ನ ಮಾತು ಸುಳ್ಳಲ್ಲ, ನನ್ನ ಮಾತಿನ ತಾತ್ಪರ್ಯವನ್ನು ತಿಳಿದುಕೊಂಡದ್ದು ತಪ್ಪು, ಭ್ರಾಂತಿ. ಹಾಗಾದರೆ ಆಗ ಅವನು ಹೇಳಿದ, 8 ದಿವಸದ ಹಿಂದೆ ನಾನು ನೋಡಿದ್ದೇನೆ, ಅವರು ಹೋಗಿಲ್ಲ. ಆಗ ನಾನು ಹೇಳ್ತೇನೆ, ಹೋದರು ಅಂದರೆ ಹೋದರು ಅಂತ ಅರ್ಥ ಅಲ್ಲ, ಮುಂಬಯಿಯೇ ಬಿಟ್ಟು ಅವರು ಬೇರೆ ಊರಿಗೆ ಹೋಗಿದ್ದಾರೆ, ಅವರು ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಅರ್ಥ. ಅರ್ಥ ಆಯ್ತಿಲ್ಲ ಅಂದರೆ ನನ್ನ ಒಂದು ವಾಕ್ಯ, ಆ ವಾಕ್ಯದ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡು ಇನ್ನೊಂದು ವಾಕ್ಯದಿಂದ ಮತ್ತೊಬ್ಬ ವ್ಯಕ್ತಿ ಅದನ್ನು ಖಂಡನ ಮಾಡಿದಾಗ, ಆಗ ನನ್ನ ಮಾತು ಪ್ರಮಾಣವಾಗಿದ್ದರೆ ಅದಕ್ಕೆ ಬೇರೆ ಅರ್ಥ ಇರುತ್ತೆ. ಅದೇನರ್ಥ? ತೀರಿದರು ಅಂತ ಅವನು ಅರ್ಥ ಮಾಡಿಕೊಂಡ, ಅದಕ್ಕೆ ಅವರು ಖಂಡನ ಮಾಡಿದ. ನನ್ನ ಅರ್ಥ ಆಗಿರಲೇ ಇಲ್ಲ, ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ಅಂತ ಅರ್ಥ. ನನ್ನ ಅರ್ಥ ತಪ್ಪೇನಿದೆ ಇದರಲ್ಲಿ? ಹಾಗೆ ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯದಿಂದ ಜೀವಬ್ರಹ್ಮರಿಗೆ ಅಭೇದವಿದೆ ಎಂದು ತಪ್ಪು ತಿಳಿದದ್ದಾಯಿತು. ಅದಕ್ಕಾಗಿ ಅತತ್ವಮಸಿ ಎಂಬುದಾಗಿ ನಿಷೇಧ ಮಾಡಿತು. ಹೇ ಜೀವ, ನೀನು ಬ್ರಹ್ಮನಲ್ಲ, ನೀನು ಬ್ರಹ್ಮನಿಂದ ಭಿನ್ನ ಎಂದು ವೇದ ನಿಷೇಧ ಮಾಡಿತು. ವೇದ ನಿಷೇಧ ಮಾಡಿದಾಗ ಹಾಗಾದರೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯ ಅಪ್ರಮಾಣವಾಗುವುದಿಲ್ಲ, ಕಿಂತು ಅದರಿಂದ ನಾವು ತಿಳಿದುಕೊಂಡ ತಾತ್ಪರ್ಯ ತಪ್ಪಾಗ್ತದೆ. ತಾತ್ಪರ್ಯವಷ್ಟೇ ತಪ್ಪಾಯಿತು, ಅರ್ಥವನ್ನು ಮಾಡಿಕೊಂಡದ್ದು ತಪ್ಪಾಯಿತೇ ಹೊರತು ವಾಕ್ಯ ತಪ್ಪಾಗಲಿಲ್ಲ. ಹೇಗೋ ಆ ರೀತಿಯಾಗಿ ಇಲ್ಲೂ ಕೂಡ. ಆದ್ದರಿಂದಾಗಿ ಎಂದೆಂದಿಗೂ ನಮಗೆ ಸಮಸ್ಯೆ ಬರುವುದಿಲ್ಲ. ಅದಕ್ಕೆ ಹೇಳೋದು, ತದ್ಧ ಏಕೆ ಆಹು ಅಸದೇವ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ತಸ್ಮಾದ ಸತ ಸಜ್ಜಾಯತೆ ಇತಿ. ಕುತಸ್ತು ಖಲು ಸೌಮ್ಯ ಏವಂ ಸ್ಯಾತ್ ಕಥಮ ಸತ ಸಜ್ಜಾಯೇತ ಇತ್ಯಾದಿನ ಅಸದ್ವಾ ಇದಮಗ್ರ ಆಸೀತ್ ಅಸತಃ ಸದ ಜಾಯತ ಇತಿ ಇತ್ಯಾದಿ ಶ್ರುತ್ಯರ್ಥ ಅಪರಿಜ್ಞಾನೋತ್ಥ ಭ್ರಮೋ ಯಥಾ ನಿವಾರ್ಯತೆ. ಶ್ರುತ್ಯರ್ಥದ ಅಪರಿಜ್ಞಾನ, ಶ್ರುತಿಯ ಅಭಿಪ್ರಾಯದ ನಮಗೆ ಜ್ಞಾನವಾಗಲಿಲ್ಲ ಅಂತಾದರೆ ಅದರಿಂದ ಭ್ರಮ ಉತ್ಪನ್ನವಾಗುತ್ತದೆ.
ಆ ಭ್ರಮ ಹುಟ್ಟಿದಾಗ ಆ ಭ್ರಮವನ್ನು ನಿವಾರಣೆ ಮಾಡುತ್ತದೆ ಇನ್ನೊಂದು ವಾಕ್ಯ. ಹೊರತು ಒಂದು ವಾಕ್ಯದ ವಿರೋಧ ಬಂದದ್ದಕ್ಕಾಗಿ ಇನ್ನೊಂದು ವೇದ ವಾಕ್ಯ ಅಪ್ರಮಾಣಾಂತೇನಾಗುವುದಿಲ್ಲ ಅನ್ನುವ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದಾಯಿತು. ಏವಂ ಅತತ್ವಮಸಿ ಇತಿ ವಾಕ್ಯೇನಾಪಿ, ಅದೇ ರೀತಿ ಅತತ್ವಮಸಿ ಎಂಬ ವಾಕ್ಯದಿಂದ ಸ ಆತ್ಮ ಇತಿ ಶಬ್ದಾಚ. ಹಿಂದೆ ಸ ಆತ್ಮ ಎಂಬುದಾಗಿ ಶಬ್ದವಿದೆ, ಆ ಶಬ್ದದಿಂದ ಅದಕ್ಕಂತಾರೆ ಬ್ರಹ್ಮವ ಅಸತ್ ಸದ್ವಾಪ ಪ್ರಾಣ ಇತ್ಯಾದಿ ಶ್ರುತ್ಯುಕ್ತೋ ಬ್ರಹ್ಮಣ ಪ್ರಳಯ ಅಗ್ರವರ್ತಿತ್ವ ಪ್ರಾಣಸ್ಯ ತಜ್ಜಾತತ್ವ ಇತ್ಯೇವಂ ರೂಪೋ ಯೋ ಅರ್ಥ ತದಪರಿಜ್ಞಾನೋತ್ಥ ಭ್ರಮ ಭ್ರಮ ಭ್ರಮಪ್ರಾಪ್ತಂ ಅಸತಸ್ ಪ್ರಳಯಗ್ರವರ್ತಿತ್ವಂ ಸತಃ ತಜ್ಜನ್ಯತ್ವಂಚ ಇತ್ಯರ್ಥ. ಬ್ರಹ್ಮವ ಅಸತ್ ಅಸದ್ವಾಯಿದಮಗ್ರ ಆಸೀತ್ ತಥೋ ವೈ ಸದಜಾಯತ ಅಂತನ್ನುವ ಏನು ವಾಕ್ಯವಿದೆಯೋ, ಅಸತ್ತು ಅಂತನ್ನೋದಿತ್ತು ಅಸತ್ತಿನಿಂದ ಸತ್ಯವು ಹುಟ್ಟಿತು ಅಂತನ್ನುವ ವಾಕ್ಯವೇನಿದೆ, ಈ ವಾಕ್ಯಕ್ಕೆ ಅರ್ಥವನ್ನು ಹೇಳುವಂತಹ ಮತ್ತೊಂದು ವೇದ ವಾಕ್ಯ ಇದೆ. ಆ ಮತ್ತೊಂದು ವೇದ ವಾಕ್ಯ ಏನರ್ಥ ಹೇಳುತ್ತದೆ ಅಂತಂದರೆ, ಬ್ರಹ್ಮವ ಅಸತ್, ನಾರಾಯಣನಿಗೆ ಅಸತ್ ಅಂತ ಕರೀತೇವೆ, ನಾರಾಯಣನಿಗೆ ಅಸತ್ ಅಂತ ಹೆಸರು. ನಾರಾಯಣನಿಗೆ ಅಸತ್ ಅಂತ ಹೆಸರು, ಸತ್ ಎಂದರೆ ಪ್ರಾಣ, ಮುಖ್ಯ ಪ್ರಾಣ ದೇವರು ಎಂದರ್ಥ. ಅಸತ್ತಿನಿಂದ ಸತ್ಯ ಹುಟ್ಟಿತು ಎಂದರೆ ನಾರಾಯಣನಿಂದ ಮುಖ್ಯ ಪ್ರಾಣ ದೇವರು ಹುಟ್ಟಿದರು ಎಂದರ್ಥ. ಇತ್ಯಾದಿ ಶ್ರುತ್ಯುಕ್ತ, ಇದರಿಂದ ಏನು ಸಿದ್ಧವಾಯಿತು ಅಂತಂದರೆ, ಶೂನ್ಯವು ಪ್ರಳಯ ಕಾಲದಲ್ಲಿತ್ತು ಅಂತ ಅರ್ಥವಲ್ಲ, ಶೂನ್ಯವು ಪ್ರಳಯ ಕಾಲದಲ್ಲಿತ್ತು ಅಂತ ಅರ್ಥವಲ್ಲ, ಕಿಂತು ಬ್ರಹ್ಮಣ ಪ್ರಳಯಾಗ್ರವರ್ತಿತ್ವ, ಪ್ರಳಯ ಕಾಲದಲ್ಲಿ ಸೃಷ್ಟಿಗಿಂತಲೂ ಪೂರ್ವದಲ್ಲಿ ಬ್ರಹ್ಮ ಇದ್ದ ಎಂದೇ ಅರ್ಥ ಬಂತು. ಹೊರತು ಅಸದ್ವಾಯಿದಮಗ್ರ ಆಸೀತ್ ಅಂತನ್ನುವ ಶಬ್ದಕ್ಕೆ ಅಸತ್ಯವಿತ್ತು ಅಂತ ಅರ್ಥವಲ್ಲ, ಶೂನ್ಯವಿತ್ತು ಅಂತ ಅರ್ಥವಲ್ಲ, ಕಿಂತು ಬ್ರಹ್ಮನಿದ್ದ ಅಂತ ಅರ್ಥ. ಆಮೇಲೆ ತಥೋವೈ ಸದಜಾಯತ, ಸತ್ ಅಂದ್ರೇನು ಪ್ರಾಣ, ಯಾಕೆ ಸದ್ವಾಪ ಪ್ರಾಣ ಅಂತ ವೇದದಲ್ಲಿ ಹೇಳಿದೆ, ಸದ್ವಾಪ ಪ್ರಾಣ ಎಂದು ವೇದದಲ್ಲಿ ಹೇಳಿದ್ದರಿಂದ ಪ್ರಾಣಸ್ಯ ತಜ್ಜಾತತ್ವ, ಆ ನಾರಾಯಣನಿಂದ ಹುಟ್ಟಿದ್ದಾನೆ ಮುಖ್ಯ ಪ್ರಾಣ. ಇತ್ಯೇವಂ ರೂಪೋ ಯೋ ಅರ್ಥ, ಈ ರೀತಿಯಾಗಿ ಏನು ಎರಡು ಅರ್ಥಗಳಿವೆ. ಏನರ್ಥವಿದೆ, ಪ್ರಳಯ ಕಾಲದಲ್ಲಿ ನಾರಾಯಣ ಇದ್ದ, ಅವನಿಂದ ವಾಯುದೇವರು ಹುಟ್ಟಿದರು ಎನ್ನುವ ಎರಡರ್ಥ. ಇದು ಇದರ ಈ ಇದು ಅಸದ್ವಾಯಿದಮಗ್ರ ಆಸೀತ್ ತಥೋ ವೈ ಸದಜಾಯತ ಎಂಬ ವೇದ ವಾಕ್ಯಕ್ಕೆ ಅರ್ಥ. ಇದನ್ನು ನಾವು ಎಲ್ಲಿಯವರೆಗೆ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಭ್ರಮ ಬರ್ತದೆ. ಭ್ರಮ ಬಂದಾಗ ಭ್ರಮಪ್ರಾಪ್ತಂ ಅಸತಃ ಪ್ರಳಯಾಗ್ರವರ್ತಿತ್ವ ಸತಃ ತಜ್ಜನ್ಯತ್ವಂಚ. ಭ್ರಮದಿಂದ ತೋರಿದ್ದೇನು ಅಂತಂದರೆ ಅಸತ್ಯ ಶೂನ್ಯ, ಶೂನ್ಯವೇ ಪ್ರಳಯದಲ್ಲಿತ್ತು, ನಾರಾಯಣನೂ ಇರಲಿಲ್ಲ, ಶೂನ್ಯವೇ ಇತ್ತು ಅಂತಾಗಲಿ, ಅಥವಾ ಸತ್ಯವಾದ ಈ ಜಗತ್ತೆಲ್ಲವೂ ಆ ಅಸತ್ಯವಾದ ಶೂನ್ಯದಿಂದಲೇ ಹುಟ್ಟಿತು ಅಂತಾಗಲಿ, ಇದೆರಡೂ ಭ್ರಾಂತಿಪ್ರಾಪ್ತವಾಗ. ಅಂದರೆ ವೇದದ ಅಭಿಪ್ರಾಯ, ವೇದದ ಆಕೂತ, ಅದನ್ನು ನಾವು ತಿಳಿಯದೇ ಇದ್ದರೆ ಈ ರೀತಿ ನಮಗೆ ಭ್ರಮ ಬರುವುದು ನಿಶ್ಚಿತ. ಭ್ರಮ ಬರಬಾರದು ಎಂದಾದರೆ ಪ್ರತಿಯೊಂದು ಕಡೆಗೂ ಎಲ್ಲ ವಾಕ್ಯಗಳ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು, ಎಲ್ಲ ವಾಕ್ಯಗಳ ಅರ್ಥವನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ನಾವು ಹೇಳ್ತೇವೆ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ದೇವರು ಹೇಳಿಕೊಂಡ ನನಗಿಂತಲೂ ಉತ್ತಮರಾದವರು ಯಾರೇ ಇಲ್ಲ ಅಂತ ಹೇಳಿಕೊಂಡ. ಹಾಗೆ ಇನ್ನೊಂದು ವಾಕ್ಯ, ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರನ್ನ ವಿದ್ಯತೆ ಅಂತನೋ ಒಂದು ಮತ್ತೊಂದು ವಾಕ್ಯ, ಹೀಗೆ ಎರಡು ವಾಕ್ಯಗಳಿವೆ. ಈ ವಾಕ್ಯಗಳಿರುವಾಗ ಅಲ್ಲಿ ಎಲ್ಲವನ್ನೂ ಎಲ್ಲರಿಗಿಂತಲೂ ಉತ್ತಮನಾದವನು ದೇವರು, ದೇವರಿಗಿಂತ ಮತ್ತೊಬ್ಬರು ಯಾರೂ ಉತ್ತಮರಿಲ್ಲ ಅಂತನೋ ಅರ್ಥ. ಅದನ್ನು ಹಾಗೆ ತಿಳಿದುಕೊಂಡ್ರೆ ಸರಿಯೇ, ಅದರಲ್ಲೇನು ತಪ್ಪಿಲ್ಲ.
ಸರ್ವವಿದ್ಯಾಪ್ರವೀಣೋನ್ಯೋ ರಾಘವೇಂದ್ರನ್ನ ವಿದ್ಯತೆ ಅಂತನ್ನುವ ಮಾತಿಗೆ ರಾಘವೇಂದ್ರರು ಸರ್ವವಿದ್ಯಾಪ್ರವೀಣರು, ಇದಕ್ಕೇನು ಸಮಸ್ಯೆ ಇಲ್ಲ. ಮಹಾನುಭಾವರು, ದೊಡ್ಡ ಜ್ಞಾನಿಗಳು, ಅಪರೋಕ್ಷ ಎಲ್ಲ ಅವರಿಗೆ ಮಹಾಪಾಂಡಿತ್ಯ, ಅದ್ಭುತವಾದದ್ದು ಪರಮಾನಂದ. ಆದರೆ ಅನ್ಯೋ ನವಿದ್ಯತೆ ಅಂದರೆ ಹಾಗಾದರೆ ಮಧ್ವಾಚಾರ್ಯರು ರಾಯರಷ್ಟು ಜ್ಞಾನವಿಲ್ಲ, ಮಧ್ವಾಚಾರ್ಯರಿಗೆ ರಾಯರಂತೆ ಜ್ಞಾನವಿಲ್ಲ ಅಂತ ಅರ್ಥವ? ಹಾಗಾದರೆ ಏನು ಮಾಡಬೇಕಲ್ಲಿ? ಅಲ್ಲಿ ನಾವು ಆ ವಾಕ್ಯದ ತಾತ್ಪರ್ಯದ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಅನಿವಾರ್ಯ. ಅದರ ಅರ್ಥ ಏನು ಅಂತಂದರೆ, ರಾಯರ ಕಾಲದಲ್ಲಿ ಯಾರಿರಲಿಲ್ಲ ಅಂತಾಗಲಿ, ರಾಯರ ಮುಂದಿನ ವರ್ಗದ ಕಾಲದಲ್ಲಿಲ್ಲ, ರಾಯರಿಗಿಂತಲೂ ಅಧಮರಾದವರು ಯಾರೂ ಕೂಡ ರಾಯರಂತೆ ಸರ್ವವಿದ್ಯಾಪ್ರವೀಣರಾದವರಿಲ್ಲ ಇತ್ಯಾದಿ ನಾವು ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳಬೇಕು. ಇಲ್ಲದೇ ಇದ್ದರೆ ಆ ವಾಕ್ಯ ಅಪ್ರಮಾಣವಾಗ್ತದೆ. ಅಥವಾ ಶ್ರೀಮದಾಚಾರ್ಯರು ರಾಯರಿಗಿಂತಲೂ ದೊಡ್ಡವರಲ್ಲ, ಉತ್ತಮರಲ್ಲ, ಅಥವಾ ಅವರಿಗೆ ರಾಯರಷ್ಟು ವಿದ್ಯೆಗಳು ಬರ್ತಿರಲಿಲ್ಲ ಎಂದು ಒಪ್ಪಬೇಕಾಗುತ್ತೆ. ಆದ್ದರಿಂದಾಗಿ ನಾವು ಪ್ರತಿಯೊಂದು ವಾಕ್ಯಕ್ಕೂ ಹಿನ್ನೆಲೆಯಲ್ಲಿ ಏನು ತಾತ್ಪರ್ಯವಿರುತ್ತದೋ ಆ ತಾತ್ಪರ್ಯವನ್ನು ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಲೇಬೇಕು. ಮಾಡಿಕೊಳ್ಳದೇ ಇದ್ದರೆ ಈ ರೀತಿ ಅನರ್ಥವಾಗ್ತದೆ. ನಿರಂತರ ವಾಕ್ಯೇನಾಪಿ ಅಭೇದ ಪ್ರಾಪ್ತಿಂ ದರ್ಶಯತಿ. ನಿರಂತರ ವಾಕ್ಯನೇ, ಅಂತರ ಅಂದರೆ ವ್ಯವಧಾನ, ನಿರಂತರ ಅಂದರೆ ಅವ್ಯವಧಾನ. ಅವ್ಯವಹಿತವಾದ ವಾಕ್ಯದಿಂದಲೂ ಕೂಡ ಅಭೇದ ಪ್ರಾಪ್ತಿ, ಜೀವ ಬ್ರಹ್ಮನಿಗೆ ಅಭೇದವಿದೆ ಎಂದು ಪ್ರಾಪ್ತವಾಗ್ತಾ ಇದೆ, ಪ್ರಸಕ್ತವಾಗ್ತಾ ಇದೆ ತತ್ವಮಸಿ ಎಂಬ ವಾಕ್ಯದ ಹಿಂದಿನ ವಾಕ್ಯದಿಂದ, ಅತ್ಯಂತ ಹಿಂದಿನ ವಾಕ್ಯ. ಸಯ ಏಷೋ ಅಣಿಮ ಐತದಾತ್ಮಮಿದಂ ಸರ್ವಂ ಸ ಆತ್ಮ ಅತತ್ವಮಸಿ ಶ್ವೇತಕೇತೋ. ಸ ಆತ್ಮ ಅಂದರೆ ಅದಕ್ಕೆ ರಘುತ್ತಮರು ಬರೀತಾರೆ, ಸಯ ಏಷೋ ಅಣಿಮ ಐತದಾತ್ಮ್ಯಂ ಇತ್ಯತ್ರ ಪ್ರಕೃತೋ ಯಹ ಸಹ ಆತ್ಮ ಜೀವ ಇತಿ ಆತ್ಮಶಬ್ದಾಚ್ಚ. ಐತ ಸಯೇಷೋಣಿಮ ಐತದಾತ್ಮ್ಯಮಿದಂ ಸರ್ವಂ ಅಂತನ್ನುವ ಕಡೆಗೆ ಪ್ರಕೃತನಾದವನು ಯಾರು? ಪರಮಾತ್ಮ. ಆ ಪರಮಾತ್ಮನು ಯಹ ಸಹ ಆತ್ಮ, ಅವನು ಜೀವ. ಎಷ್ಟು ಸುಲಭವಾಗಿ ಶ್ರೀಮದಾಚಾರ್ಯರು ನಮಗೆ ಭ್ರಾಂತಿ ಬರಲಿಕ್ಕೆ ಅವಕಾಶವಿದೆ ಅಂತನ್ನುವುದನ್ನು ತೋರಿಸ್ತಾರೆ. ದೇವರೇ ಜೀವ ಎಂದು ಹೇಳುವಂತಹ ವಾಕ್ಯವಿದೆ ಆ ಅತತ್ವಮಸಿ ಎಂಬ ವಾಕ್ಯದ ಹಿಂದಿನ ವಾಕ್ಯದೇ. ಸ ಆತ್ಮ, ಸ ಆತ್ಮ ಅಂದರೆ ಅವನು ಜೀವ, ಅವನು ಜೀವ. ಆತ್ಮ ಎಂದರೆ ಜೀವ, ಸಹ ಅಂದರೆ ಅವನು, ಅವನು ಅಂದರೆ ದೇವರು. ಯಾಕೆ ದೇವರು? ಸಯ ಏಷೋ ಅಣಿಮ ಐತದಾತ್ಮಮಿದಂ ಸರ್ವಂ ಸಹ ಯಹ ಏಷಃ ಅಣಿಮ. ಅತ್ಯಂತ ಸೂಕ್ಷ್ಮನಾಗಿರುವಂತಹ ದೇವರು ಅಂತ ಹಿಂದೆ ಹೇಳಿದ್ದಾರೆ. ಸಹ ಆತ್ಮ, ಆ ದೇವರು ಅತ್ಯಂತ ಸೂಕ್ಷ್ಮನಾದಂತಹ ಯಾವ ದೇವರು, ಯಾರ ಅಧೀನವಾಗಿದೆ ಈ ಸಮಸ್ತ ಪ್ರಪಂಚ, ಆ ದೇವರು ಆತ್ಮ, ಜೀವನಿಂದ ಅಭಿನ್ನ. ಸ ಆತ್ಮ ಎಂಬ ಶಬ್ದದಿಂದಲೇ ಜೀವಬ್ರಹ್ಮರಿಗೆ ಅಭೇದವು ತೋರುತ್ತದೆ. ಅಭೇದದಲ್ಲಿ ತಾತ್ಪರ್ಯ ಇಲ್ಲ, ಅಭೇದ ತೋರುತ್ತದೆ. ತೋರಿದ ಅಭೇದವನ್ನು ತ್ಯಾಗ ಮಾಡುವುದಕ್ಕಾಗಿ, ತ್ಯಾಗ ಮಾಡುವುದಕ್ಕಾಗಿ ಅತತ್ವಮಸಿ ಎಂಬುದಾಗಿ ಮುಂದಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ, ಜೀವ ಹೇ ಜೀವ ನೀನು ದೇವರಲ್ಲ, ದೇವರಿಂದ ಭಿನ್ನನಾಗಿದ್ದೀ ಎಂದು ಹೇಳುತ್ತೆ. ನಾನು ಸಹಜವಾಗಿ ಹೇಳುವಾಗ ಹೇಳ್ತೇನೆ, ಏನಂತ ಮಾತಾಡ್ತೇನೆ, ರಾಮ ಬಂದಿದ್ದ ಅಂತ ಹೇಳಿದ ತಕ್ಷಣಕ್ಕೆ ರಾಮ ಅಂತನ್ನೋರು ಇಬ್ಬರಿದ್ದಾರೆ ನಮ್ಮಲ್ಲಿ, ಆ ಇಬ್ಬರು ರಾಮರು ಅಂತನೋ ಅರ್ಥವನ್ನು ನಾವು ಎಲ್ಲಾದರೂ ಮಾಡಿಕೊಂಡೇವು ಅಂತನ್ನುವುದಕ್ಕಾಗಿ, ರಾಮ ಅಂದರೆ ಆ ದೇಶಪಾಂಡೆ ರಾಮ ಅಲ್ರಿ, ಕುಲಕರ್ಣಿ ರಾಮ ಅಂತ ನಮ್ಮಂತೆ. ಅಂದರೆ ಒಬ್ಬನನ್ನು ನಾನು ರಾಮ ಬಂದ ಅಂತಂದೆ ಅಂದಾಗ ನಿಮ್ಮ ಮನಸ್ಸಿನೊಳಗೆ ಯಾರೋ ಒಬ್ಬ ರಾಮ ಅಂತ, ನನಗೆ ಬೇಡವಾದ ರಾಮ, ನನಗೆ ಯಾರನ್ನು ಹೇಳೋದು ಇಚ್ಛೆ ಇರಲಿಲ್ಲ ಅಂಥ ರಾಮ ಅಂತ ನೀವೆಲ್ಲಾದರೂ ತಪ್ಪು ತಿಳಿದಿದ್ದೀರಿ ಅಂತ ಹೇಳಿ ನಾನೇ ಅದರ ಸ್ಪಷ್ಟೀಕರಣವನ್ನು ಮಾಡಿಬಿಡ್ತೇನೆ. ಹೀಗೆ ರೂಢಿಯಲ್ಲಿದೆ, ಹೀಗೆ ರೂಢಿಯಲ್ಲಿದೆ. ವ್ಯವಹಾರವನ್ನು ಮಾಡುವಾಗ ಎಲ್ಲ ಕಡೆಗೂ ಈ ರೀತಿ ಮಾಡ್ತೇವೆ. ಹಾಗೇ ಸಯ ಏಷೋಣಿಮ ಐತದಾತ್ಮಮಿದಂ ಸರ್ವಂ ಅಂತಂದಾಗ, ಅಣಿಮ ಇದಂ ಸರ್ವಂ ಈ ಎಲ್ಲ ಜಗತ್ತು, ಐತದಾತ್ಮ್ಯಂ ಆ ಭಗವಂತನೇ ಸ್ವಾಮಿಯಾಗಿ ಇದ್ದವನು ಇದ್ದದ್ದು
ಸಹಾಯ ಆ ಪರಮಾತ್ಮನೇನಿದ್ದಾನೋ ಅಣಿಮ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ. ಆ ಯಾವ ಸೂಕ್ಷ್ಮನಾಗಿರುವಂತಹ ನಾರಾಯಣನೋ ಅವನೇ ಆತ್ಮ, ಅವನೇ ಜೀವ, ಅಂದರೆ ಬ್ರಹ್ಮನೇ ಜೀವ. ಏವಂಚ ಬ್ರಹ್ಮನಿಗೆ ಜೀವನಿಂದ ಅಭೇದವನ್ನು ಹೇಳಿದಂತಾಯಿತು ಸಾತ್ಮ ಎಂಬ ವಾಕ್ಯದಿಂದ. ಅಂದರೆ ಜೀವಬ್ರಹ್ಮರಿಗೆ ಅಭೇದದ ಪ್ರಸಕ್ತಿ ಬಂತಲ್ಲ, ಬಂತು. ಅದನ್ನು ನಿಷೇಧ ಮಾಡುವುದಕ್ಕಾಗಿ ಅತತ್ವಮಸಿ ತ್ವಂ ಅತದಸಿ, ನೀನು ಬ್ರಹ್ಮನಲ್ಲ, ಬ್ರಹ್ಮನ ಭಿನ್ನನಾಗಿದ್ದೀ ಎಂದು ಹೇಳುತ್ತಾ ಇದೆ ಮುಂದಿನ ವಾಕ್ಯ. ತಪ್ಪೇನಿದೆ? ಏವಂಚ ಪ್ರಸಕ್ತಿ ಇಲ್ಲದೆ ನಿಷೇಧ ಮಾಡಿದ್ದಾರೆ ಅಂತ ತಿಳಿಬೇಡಿ. ಭ್ರಾಂತಿ ಪ್ರಾಪ್ತಸ್ತು ಅಭೇದ ಇತಿ ಪೂರ್ವೇಣ ಸಂಬಂಧ. ನಾನು ಆತ್ಮಶಬ್ದಸ್ಯ ಪರಮಾತ್ಮನೇ ಮುಖ್ಯತ್ವಾತ ಕಥಂ ತಥೋ ಜೀವೈಕ್ಯ ಜೀವಬ್ರಹ್ಮೈಕ್ಯ ಭ್ರಾಂತಿ ಇತ್ಯತಃ ಆಹ ಆತ್ಮಶಬ್ದಸ್ಯ ಪರಮಾತ್ಮನೇ ಮುಖ್ಯತ್ವೇಪಿ ಜೀವೇ ಭ್ರಾಂತಿ ಉಪಪದ್ಯತೆ. ಇಲ್ಲಿ ಒಂದು ಮಾತು ಏನಂತಾರೆ ಶ್ರೀಮದಾಚಾರ್ಯರು, ಪ್ರಶ್ನೆ ಏನು ಬಂತು ಅಂತಂದರೆ, ಆತ್ಮ ಎಂಬ ಸಹ ಆತ್ಮ ಅಂತನ್ನುವ ಶಬ್ದದಿಂದ ಆ ಬ್ರಹ್ಮನು ಆತ್ಮ ಸರ್ವಸ್ವಾಮಿ ಅಂತ ಅರ್ಥ ಮಾಡಿ ಬಿಡೋದು. ಸಹ ಅವನು ಆತ್ಮ ವಿಷ್ಣು, ಸರಳವಾಗಿದೆ ಅರ್ಥ. ಜೀವ ಅಂತ ಯಾಕೆ ಅರ್ಥ ಮಾಡಬೇಕು? ಆತ್ಮ ಶಬ್ದಕ್ಕೆ ಜೀವ ಎಂದೇ ಅರ್ಥ ಮಾಡಬೇಕು ಅಂತೇನೂ ನಿಯಮವಿಲ್ಲ. ಆತ್ಮ ಎಂಬ ಶಬ್ದಕ್ಕೆ ಸರ್ವಸ್ವಾಮಿ ಅಂತ ಅರ್ಥವಿದೆ, ದೇಶಕಾಲ ಗುಣಗಳಿಂದ ಪರಿಪೂರ್ಣ ಅಂತ ಅರ್ಥವಿದೆ. ಆತ್ಮ ಅಂತನ ಶಬ್ದಕ್ಕೆ ಇನ್ನನೇಕ ಅರ್ಥಗಳಿವೆ. ಆದ್ದರಿಂದ ಜೀವ ಅಂತೇ ಅರ್ಥವನ್ನು ಮಾಡಬೇಕಾಗಿಲ್ಲ ಅಂತ ಹೇಳಿದರೆ ಅದಕ್ಕಾಗಿ ಹೇಳ್ತಾರೆ ಆತ್ಮಶಬ್ದಸ್ಯ ಪರಮಾತ್ಮನೇ ಮುಖ್ಯತ್ವಾತ. ಆತ್ಮ ಎಂಬ ಶಬ್ದ ನಿಜವಾಗಿ ನೋಡಿದರೆ ಪರಮಾತ್ಮನನ್ನೇ ಮುಖ್ಯವಾಗಿ ಹೇಳಿಕೊಡುವಂತಹ ಶಬ್ದ, ಪರಮಾತ್ಮ ಪ್ರತಿಪಾದಕ. ಕಥಂ ತಥೋ ಜೀವಬ್ರಹ್ಮೈಕ್ಯ ಭ್ರಾಂತಿ ಇತ್ಯತಃ ಆಹ ಆತ್ಮಶಬ್ದಸ್ಯ ಇತಿ. ಅದಕ್ಕೆ ಅಂದರೂ ಆತ್ಮಶಬ್ದಸ್ಯ ಪರಮಾತ್ಮನಿ ಮುಖ್ಯತ್ವೇಪಿ ಜೀವೇ ಭ್ರಾಂತಿ ಉಪಪದ್ಯತೆ. ಆತ್ಮ ಎಂಬ ಶಬ್ದಕ್ಕೆ ಪರಮಾತ್ಮ ಅಂತನ್ನುವ ಅರ್ಥವೇ ಮುಖ್ಯವಾದ ಅರ್ಥ ನಿಜ. ಆದರೆ ಜೀವ ಎಂಬ ಅರ್ಥದಲ್ಲಿ ಭ್ರಾಂತಿ ಬರುವುದಕ್ಕೆ ಆಸ್ಪದವಿದೆ. ಆತ್ಮಶಬ್ದಕ್ಕೆ ವ್ಯವಹಾರದಲ್ಲಿ ನಾವು ಜೀವ ಅಂತನ್ನೋ ಅರ್ಥವನ್ನು ಹೇಳ್ತೇವೆ. ನಾವು ವ್ಯವಹಾರದಲ್ಲಿ ಬೇಕಾದಷ್ಟಿದೆ, ದೇಹ ನಾಶವಾದರೂ ಇಂದ್ರಿಯ ನಾಶ ಅಥವಾ ಮನಸ್ಸೆಂದು ಪ್ರಾಣದ್ದು ಆದರೂ ಆತ್ಮ ಇತ್ತು, ಆತ್ಮ ಹೋಯಿತು, ಆತ್ಮ ಬಂತು ಇತ್ಯಾದಿಯಾಗಿ ಆತ್ಮಶಬ್ದವನ್ನು ಆಡುವುದು ಕಂಡಿದೆ. ತನ್ನಿವೃತ್ತ್ಯರ್ಥಂಚ ಅತತ್ವಮಸಿ ಇತ್ಯಾಹ. ಜೀವಸ್ಯಾಪಿ ಅಮುಖ್ಯತಃ ಆತ್ಮಶಬ್ದವಾಚ್ಯತ್ವಾತ್ ಇತ್ಯರ್ಥಃ. ಆದ್ದರಿಂದ ಅಮುಖ್ಯತಃ ಆತ್ಮ ಎಂಬ ಶಬ್ದದಿಂದ ಜೀವನನ್ನು ಕರೀತೇವೆ. ಸಹ ಆತ್ಮ ಎನ್ನುವಲ್ಲಿ ಸಹ ಜೀವ ಎಂದು ಅರ್ಥ ಮಾಡಲು ಬರುತ್ತದೆ. ಸಹ ಎಂದರೆ ಹಿಂದೆ ಹೇಳಿದ ವಿಷ್ಣು, ಅವನು ಆತ್ಮ ಎಂದರೆ ಅವನು ಜೀವ ಎಂದು ಅರ್ಥವನ್ನು ಮಾಡಿ ಬಗೆಹರಿಸಲು ಬರುತ್ತದೆ. ಅಸ್ವೇವಂ ನಿರಂತರ ವಾಕ್ಯೇನಾಪಿ ಅಭೇದ ಪ್ರಾಪ್ತಿ ಕಿಂತತಃ ಇತ್ಯತಃ ಆಹ ತನ್ನಿವೃತ್ತ್ಯರ್ಥಂ. ಆದ್ದರಿಂದ ಸ ಆತ್ಮ ನೋಡಿ, ತದ್ಯೋಹಂ ಸೋಸೌ ಎಂಬ ಋಗ್ವೇದದ ಉಪನಿಷತ್ತಿನಲ್ಲಿ ಬಂದಂತಹ ಜೀವಬ್ರಹ್ಮರ ಅಭೇದದ ಜ್ಞಾನ ಪ್ರಸಕ್ತಿ, ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಬೃಹದಾರಣ್ಯಕದಲ್ಲಿ ಬಂದಂತಹ ಅಭೇದದ ಪ್ರಸಕ್ತಿ ಅದನ್ನು ಹಾಗೂ ಸ ಆತ್ಮ ಎಂಬ ಛಾಂದೋಗ್ಯೋಪನಿಷತ್ತಿನ ಹಿಂದಿನ ವಾಕ್ಯದಲ್ಲೇ ಬ್ರಹ್ಮನಿಗೆ ಜೀವಾಭೇದವನ್ನು ಹೇಳತಕ್ಕ ಪ್ರಸಕ್ತಿ, ಹೀಗೆ ಇದ್ದಾಗ ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ಅತತ್ವಮಸಿ ಎಂಬುದಾಗಿ ಮತ್ತು ಹೇಳಿದ್ದು ತಪ್ಪಲ್ಲ ಎಂದು ಅರ್ಥವನ್ನು ಮಾಡಿದರು. ನಾನು ಐತದಾತ್ಮ್ಯಮಿದಂ ಸರ್ವಂ ಇತಿ ಜೀವೈಶ್ವರ್ಯಕ್ಯಂ ಪ್ರತೀಯತೆ ಏತತ್ ಸತ್ ಏತ್ ಆತ್ಮ ಯಸ್ಯ ಸರ್ವಸ್ಯ ತದೇತದಾತ್ಮ ತಸ್ಯ ಭಾವಃ ಐತದಾತ್ಮ್ಯಂ ಇತಿ ತತ್ ಕಥಂ ಅತತ್ವಮಸಿ ಇತಿ ಅಭೇದ ನಿರಾಕರಣಂ ಯುಕ್ತಂ ಇತ್ಯತಃ ಆಹ. ಇಲ್ಲಿ ಒಂದು ಸಮಸ್ಯೆ. ಏನು ಸಮಸ್ಯೆ ಅಂದರೆ ಭಾಳ ಮಹತ್ವದ್ದು. ಶ್ರೀರಘುತ್ತಮರು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ ಏನು ಅಂತಂದರೆ, ಐತದಾತ್ಮ್ಯಮಿದಂ ಸರ್ವಂ ಇತಿ ಜೀವೈಶ್ವರೈಕ್ಯಂ ಪ್ರತೀಯತೆ. ಜೀವ ಮತ್ತು ಈಶ್ವರರಿಗೆ ಅಭೇದ ತೋರ್ತಾ ಇದೆ. ಎಲ್ಲಿ ತೋರ್ತಾ ಇದೆ ಅಂತಂದರೆ ಐತದಾತ್ಮ್ಯಮಿದಂ ಸರ್ವಂ ಎಂಬ ವಾಕ್ಯದಲ್ಲಿ. ಹೇಗೆ ತೋರ್ತದೆ ಅಂತನ್ನುವುದಕ್ಕೆ ಯಾದವ ಉತ್ತಮರು ವಿವರಣೆಯನ್ನು ಕೊಡ್ತಾರೆ.
ಏನು ವಿವರಣೆಯನ್ನು ಕೊಡ್ತಾರೆ ನೋಡಿ. ಐತದಾತ್ಮವಿಧಂ ಸರ್ವಮಿತಿ ಜೀವೈಶ್ವರೈಕ್ಯಂ ಪ್ರತೀಯತೆ. ಏತತ ಏತತ ಎಂದರೆ ಸತ್ ಎಂಬ ಶಬ್ದದಿಂದ ಕರೆಯಲ್ಪಡುವಂತಹ ನಾರಾಯಣ, ಅವನು ಆತ್ಮ. ಅವನು ಆತ್ಮ. ಯಸ್ಯ ಸರ್ವಸ್ಯ ತದೇ ತತ್ ಏತದ್ ಆತ್ಮ. ಅಂದರೆ ಪರಮಾತ್ಮ ಪರಮಾತ್ಮ ಆತ್ಮನಾಗಿದ್ದಾನೆ, ಆ ಸತನಾದಂತಹ ಭಗವಂತ ಆತ್ಮನಾಗಿದ್ದಾನೆ ಈ ಸಮಸ್ತವಾದ ಪ್ರಪಂಚಕ್ಕೆ. ಸಮಸ್ತವಾದ ಪ್ರಪಂಚಕ್ಕೆ ಪರಮಾತ್ಮನೇ ಆತ್ಮನಾಗಿದ್ದಾನೆ. ಆ ಪರಮಾತ್ಮನನ್ನು ಬಿಟ್ಟು ಮತ್ತೊಬ್ಬರು ಯಾರು ಆತ್ಮರಲ್ಲ ಎಂದಂತೆ ಆಯಿತು. ಇದು ಏತದಾತ್ಮ ಎಂಬ ಶಬ್ದಕ್ಕೆ ಅರ್ಥ. ಏತತ ಎನ್ನುವ ಶಬ್ದಕ್ಕೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬುದಾಗಿ ಏನು ಮೊದಲು ವಾಕ್ಯ ಬಂದಿದೆಯೋ ಅಲ್ಲಿ ಹೇಳಲ್ಪಟ್ಟ ವರ್ಣಿಸಲ್ಪಟ್ಟ ಜಗತ್ತಿನ ಸೃಷ್ಟಿಯಾದಿ ಕಾರಣ ಎಂದು ಹೇಳಲ್ಪಟ್ಟಂತಹ ಯಾವ ನಾರಾಯಣನೋ ಆ ನಾರಾಯಣನನ್ನು ಏತತ ಎಂಬ ಶಬ್ದದಿಂದ ಕರೆದಿದ್ದಾರೆ. ಏತತ ಎನ್ನುವ ಶಬ್ದಕ್ಕೆ ಅರ್ಥವೇನಾಯಿತು? ನಾರಾಯಣ, ಅವನು ಆತ್ಮ, ಅವನೇ ಆತ್ಮ, ಅವನ ಹೊರತಾಗಿ ಮತ್ತೊಬ್ಬರು ಆತ್ಮರಿಲ್ಲ. ಏತತ ಆತ್ಮ ಯಸ್ಯ ಈ ಜಗತ್ತಿನೊಳಗೆ ಎಷ್ಟು ಏನೇನು ಇವೆಯೋ ಅವೆಲ್ಲದಕ್ಕೂ ಕೂಡ ಆತ್ಮ ಅಂತನ್ನೋನೇನಾದರೂ ಇದ್ದರೆ ಅದು ದೇವರೊಬ್ಬನೇ, ಬ್ರಹ್ಮನೇ. ಅಂದರೆ ಬ್ರಹ್ಮನೇ ಜೀವ, ಜೀವನೇ ಬ್ರಹ್ಮ, ಅವನನ್ನು ಬಿಟ್ಟು ಮತ್ತೊಂದು ಆತ್ಮ ಇಲ್ಲ ಎಂದು ಹೇಳಿದಂತಾಯಿತು. ಅದಕ್ಕಾಗಿ ಹೇಳ್ತಾರೆ ಏತತ್ ಆತ್ಮ ಯಸ್ಯ ತತ್ ಏತದಾತ್ಮ. ಏತತ್ ಎಂದರೆ ಸತ, ಸತ್ ಶಬ್ದದಿಂದ ವಾಚ್ಯನಾದಂತಹ ನಾರಾಯಣ, ಅವನು ಆತ್ಮ, ಅವನೇ ಆತ್ಮನಾಗಿದ್ದಾನೆ. ಯಸ್ಯ ಸರ್ವಸ್ಯ ಯಾವ ಈ ಎಲ್ಲ ಜಗತ್ತಿಗೆ, ತತ್ ಅಂಥ ಈ ಜಗತ್ತು ಏತದಾತ್ಮ, ತಸ್ಯ ಭಾವ ಐತದಾತ್ಮ್ಯಂ. ಇದಂ ಸರ್ವಂ ಈ ಎಲ್ಲ ಜಗತ್ತು ಕೂಡ ಆ ಭಗವಂತನೇ ಆತ್ಮನಾಗಿ ಉಳ್ಳದ್ದು ಎಂಬುದಾಗಿ ಹೇಳಿದ್ದಾರೆ. ತತ್ಕಥಂ ಅತತ್ವಮಸಿ ಇತಿ ವಿಷಯ ಸರ್ವ ಅಭೇದ ನಿರಾಕರಣಂ ಯುಕ್ತಂ. ಅಂದಮೇಲೆ ಅತತ್ವಮಸಿ ಅಂತ ಅಂದರೆ ಐತದಾತ್ಮ್ಯಂ ಎಂಬ ಶಬ್ದದಿಂದ ಅಭೇದವನ್ನೇ ಪ್ರತಿಪಾದನೆ ಮಾಡಿರುವಾಗ ನೀವು ಅಭೇದವನ್ನು ನಿರಾಕರಣೆ ಮಾಡುವುದಕ್ಕೆ, ಭೇದವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಹೇಗೆ ನೀವು ವ್ಯಾಖ್ಯಾನವನ್ನು ಮಾಡುತ್ತೀರಿ? ಮುಂದಿನ ವಾಕ್ಯವನ್ನೇ ಸಯ ಏಷೋ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ಸ ಆತ್ಮ ಅತತ್ವಮಸಿ ಶ್ವೇತಕೇತು. ಸಯೋ ಏಷೋ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ, ಇದು ಒಂದು ವಾಕ್ಯ. ಇದು ಒಂದು ವಾಕ್ಯ. ಸಯ ಏಷೋ ಅಣಿಮಾ ಐತದಾತ್ಮ್ಯಂ ಸರ್ವಂ ಇದಂ ಸರ್ವಂ ಸ ಆತ್ಮ, ಇದು ಎರಡನೇ ವಾಕ್ಯ. ಅತತ್ವಮಸಿ ಶ್ವೇತಕೇತು ಮೂರನೇ ವಾಕ್ಯ. ಈ ಮೂರು ವಾಕ್ಯಗಳಲ್ಲಿ ಐತದಾತ್ಮ್ಯ ಎಂಬ ಶಬ್ದದಿಂದ ದೇವರೇ ಆತ್ಮನಾಗಿದ್ದಾನೆ ಈ ಜಗತ್ತಿಗೆ ಅಂದರೆ ಏನರ್ಥ? ದೇವರು ಆತ್ಮನಾಗಿದ್ದಾನೆ ಈ ಜಗತ್ತಿಗೆ ಅಂತ ಅನ್ನೋದಕ್ಕೆ ಅರ್ಥ ಏನು? ದೇವರನ್ನು ಬಿಟ್ಟು ಮತ್ತೊಬ್ಬರು ಯಾರೂ ಕೂಡ ಆತ್ಮರಾಗಿಲ್ಲ ಎಂದರ್ಥ. ದೇವರನ್ನು ಬಿಟ್ಟು ಮತ್ತೊಬ್ಬರು ಯಾರೂ ಆತ್ಮರಾಗಿಲ್ಲ, ಆತ್ಮರಿಲ್ಲ ಎಂದು ಹೇಳಿದ ಮೇಲೆ ದೇವರೇ ಜೀವ, ಜೀವನೇ ದೇವರು ಎಂದು ಅರ್ಥ ಅತೀ ಸ್ಪಷ್ಟವಾಗಿ. ತಥಾಚ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಿದೆ. ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಿದ ಮೇಲೆ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎಂಬುದಾಗಿ ಅಭೇದವನ್ನು ನಿಷೇಧ ಮಾಡುವುದಕ್ಕೆ ತೊಡಗುವುದು ಸಮಂಜಸವಲ್ಲ. ಆದ್ದರಿಂದಾಗಿ ಅದಕ್ಕಾಗಿ ಹೇಳ್ತಾರೆ ಯಚ್ಚಾಪ್ನೋತಿ ಯದಾಧತ್ತೆ ಯಚ್ಚಾತ್ಯ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮೇತಿ ಭಣ್ಯತೆ. ಅದಕ್ಕೆ ಯಚ್ಚಾಪ್ನೋತಿ ಯದಾಧತ್ತೆ ಯಚ್ಚಾಸ್ಯ ವಿಷಯಾನಿಹ ಯಚ್ಚಾತ್ಯ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮೇತಿ ಭಣ್ಯತೆ. ಒಂದರ್ಥ ಯಚ್ಚಾಪ್ನೋತಿ, ಆಪ್ನೋತಿ ಅಂತನ್ನುವ ಶಬ್ದಕ್ಕೆ ಸರ್ವಂ ವ್ಯಾಪ್ನೋತಿ. ಅದಕ್ಕೆ ಹೇಳಿದರು ಯತ್ ಯಸ್ಮಾತ್ ಯಾವ ಕಾರಣ ಆಪ್ನೋತಿ ವ್ಯಾಪ್ನೋತಿ ಸರ್ವಂ ಇತಿ ಶೇಷ. ಇಡೀ ಜಗತ್ತನ್ನು ವ್ಯಾಪಿಸಿದ್ದಾನೆ. ಅನಂತವಾದ ದೇಶ ಕಾಲ ವರ್ಣ ಪ್ರಕೃತಿ
ಮುಂತಾದವುಗಳನ್ನು ಪರಮಾತ್ಮ ವ್ಯಾಪಿಸಿ ಇದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಆತ್ಮ ಎಂದು ಕರೆಯುತ್ತಾನೆ. ಆತ್ಮ ಎನ್ನುವ ಶಬ್ದಕ್ಕೆ ಅರ್ಥ ಏನಾಯ್ತೀಗ ಅಂದರೆ ವ್ಯಾಪಕ, ಸರ್ವವ್ಯಾಪಕ, ಎಲ್ಲ ಕಡೆಗೆ ವ್ಯಾಪಿಸಿ ಇದ್ದವ ಅನ್ನುವ ಅರ್ಥ ಮೊಟ್ಟ ಮೊದಲಿಗೆ ಬಂತು. ಯದಾದತ್ತೆ ಸ್ವೀಯತೆಯ ಸರ್ವಾನ್ ಅಂತರ್ಥ. ತನ್ನವರು ಎಂದಾಗಿ ಯಾರು ಸ್ವೀಕಾರ ಮಾಡುತ್ತಾನೋ ಅವನು ಸರ್ವಾಧಿಪತಿ, ಸರ್ವಸ್ವಾಮಿ ಅಂತರ್ಥ. ಯದಾದತ್ತೆ, ಆದತ್ತೆ ಅಂದರೆ ಸ್ವೀಕಾರ ಮಾಡು. ತನ್ನದೆಂದಾಗಿ ಸ್ವೀಕಾರ ಮಾಡುವವನು ಯಾರು? ನಿಮ್ಮ ಮನೆಯನ್ನು ನಾನು ನನ್ನದಾಗಿ ಸ್ವೀಕಾರ ಮಾಡಬಹುದಾ? ನಿಮ್ಮ ಮನೆಯಲ್ಲಿ ಇಟ್ಟಂತಹ ಬೆಳ್ಳಿ ಪಾತ್ರೆಯನ್ನು ನಾನು ನನ್ನದಾಗಿ ಸ್ವೀಕಾರ ಮಾಡಬಹುದಾ? ತುಡುಗದು. ಹಾಗಾದರೆ ನನ್ನದಾಗಿ ನಾನು ಸ್ವೀಕಾರ ಮಾಡ್ತೇನೆ ಅಂತಂದರೆ ಇದು ನನ್ನ ಮೊಬೈಲು, ಆದ್ದರಿಂದ ನಾನು ಸ್ವೀಕಾರ ಮಾಡ್ತೇನೆ. ಇದು ನನ್ನ ಪುಸ್ತಕ, ಆದ್ದರಿಂದ ನನ್ನದಾಗಿ ನಾನು ಸ್ವೀಕಾರ ಮಾಡ್ತೇನೆ. ಹಾಗೆ ಸ್ವಾಮಿಯಾದವ ಆ ವಸ್ತುವನ್ನು ತನ್ನದಾಗಿ ಸ್ವೀಕಾರ ಮಾಡುತ್ತಾನೆ. ಸ್ವಾಮಿಯಾಗದಿದ್ದವರು ಯಾವರೂ ಇನ್ನೊಬ್ಬರ ವಸ್ತುವನ್ನು ತಮ್ಮದಾಗಿ ಸ್ವೀಕಾರ ಮಾಡುವುದಿಲ್ಲ. ಆದ್ದರಿಂದ ಪರಮಾತ್ಮ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ ಅಂತನ್ನುವುದಕ್ಕೆ ಅಭಿಪ್ರಾಯವೇನು ಎಂದರೆ ಎಲ್ಲದಕ್ಕೂ ಭಗವಂತ ಸ್ವಾಮಿ ಆಗಿದ್ದಾನೆ ಎಂದು ಅರ್ಥ ಬರ್ತದೆ. ಆದ್ದರಿಂದ ಅದಕ್ಕಾಗಿ ಹೇಳಿದರು ಏನು, ಯತ್ ಯಸ್ಮಾದ್ ಆಪ್ನೋತಿ ವ್ಯಾಪ್ನೋತಿ ಸರ್ವಂ ಇತಿ ಶೇಷ ಆದತ್ತೆ ಸ್ವೀಯತೆಯ ಸರ್ವಾನ್ನ ಸರ್ವಾನ್ನ ಸ್ವೀಯತೆಯ ಆದತ್ತೆ. ಎಲ್ಲ ಚೇತನರನ್ನು, ಎಲ್ಲ ಅಚೇತನವಾದ ವಸ್ತುಗಳನ್ನು ಎಲ್ಲವನ್ನೂ ಕೂಡ ತನ್ನದಾಗಿ ತಾನು ಸ್ವೀಕಾರ ಮಾಡುತ್ತಾನೆ ಅಂತನ್ನುವುದಾಗಿ ನಾವು ಹೇಳಬೇಕು. ಭಾವ ಯಚ್ಚಾಸ್ಯ ಸಂತತೋ ಭಾವ, ಭಾವ ಅಂದರೆ ಸತ್ತ, ಸಂತತ ನಿತ್ಯ, ಭಾವ ಸತ್ತ ಸಂತತ ನಿತ್ಯ, ಯಾವಾಗಲೂ ಇದೆ, ಯಾವಾಗಲೂ ಪರಮಾತ್ಮನ ಅಸ್ತಿತ್ವವಿದೆ. ಸಂತತೋ ಭಾವ ಆಂಗ್ ಪೂರ್ವಾಭ್ಯಾಂ ತನು ವಿಸ್ತಾರೆ ಮಾಂಗ್ ಮಾನೆ ಇತಿ ಧಾತುಭ್ಯಾಂ ಡನ್, ಆ ಪ್ರತ್ಯಯ ಬಂದು ಆ ಉಪಸರ್ಗ ತನ ಧಾತು ಡನ್ ಎಂಬ ಪ್ರತ್ಯಯ ಮಾಂಗ್ ಮಾನೆ ಎಂಬ ಧಾತು, ಆದ್ದರಿಂದ ಆತ್ಮನ್ನಂತ ರೂಪಸಿದ್ಧಿಯಾಗಿದೆ. ಅಂದರೆ ಆ ಉಪಸರ್ಗದ ಮುಂದೆ ಎರಡು ಧಾತುಗಳು, ಒಂದು ತನು ವಿಸ್ತಾರೆ ಎಂಬ ಧಾತು ಹಾಗೂ ಮಾಂಗ್ ಮಾನೆ ಎಂಬ ಧಾತು, ಆ ಎರಡು ಧಾತುಗಳ ಮುಂದೆ ತನ ಮನ ಎಂಬ ಧಾತುಗಳ ಮುಂದೆ ಅನ್ನಂತನೋ ಪ್ರತ್ಯಯ ಬಂತು. ಡಿತ್ತಾದ ಪ್ರತ್ಯಯ, ಡಿತ್ತಾದ ಅನ್ ಎಂಬ ಪ್ರತ್ಯಯ ಬಂದದ್ದರಿಂದ ತನ್ನೊಳಗಿರುವ ಅನ್ನಂತನೋದು ಲೋಪವಾಯಿತು, ಮಾಂಗೊಳಗಿರುವ ಆಂಗ್ ಅಂತನೋದು ಲೋಪವಾಯಿತು. ತನ್ನಲ್ಲಿ ತ ಉಳಿತು, ಮಾಂಗೊಳಗೆ ಮ ಉಳಿತು, ಅದರಲ್ಲಿ ತ ಮ ತ್ಮ ಆ ತ ಮ ಆತ್ಮ ಆತ್ಮ, ಅದಕ್ಕೆ ಅನ್ನ ಸೇರಿ ಆತ್ಮನ್ ಅಂತ ರೂಪಸಿದ್ಧಿಯಾಯಿತು. ತಥಾಚ ಆಂಗ ಅರ್ಥ ಸಮಿತಿ, ಅದಕ್ಕೆ ಹೇಳಿದರು ಸಂ ಸಂತತೋ ಭಾವ, ಎಲ್ಲ ಕಡೆಗೆ ವ್ಯಾಪಿಸಿ ಇದ್ದಾನೆ, ತಸ್ಮಾದ್ ಆತ್ಮೀತಿ ಭಣ್ಯತೆ, ಆದ್ದರಿಂದ ಪರಮಾತ್ಮ ಆತ್ಮ ಎಂದು ಕರೆಯಲ್ಪಡುತ್ತಾನೆ. ತನು ವಿಸ್ತಾರೆ ಇತ್ಯಸ್ಯ ಕಾಲತೋ ವಿಸ್ತೃತಿಂ ಅಭಿಪ್ರೇತ್ಯ ತತಃ ಇತ್ಯುಕ್ತಂ, ಕಾಲತಃ ವಿಸ್ತಾರವನ್ನು ಅಭಿಪ್ರೇತ್ಯ ತತಃ ಅಂತಂದರು. ಉತ್ಪಾದನಂಚ ಸಂಸ್ಥಾನಂ ಇತ್ಯುದಾಹೃತ ವಚನಾನುಸಾರೇಣ ಮಾನಂ ಸತ್ತಾ ಇತ್ಯಭಿಪ್ರೇತ್ಯ ಭಾವ ಇತ್ಯುಕ್ತಂ. ಮಾನ ಅಂತನ್ನುವ ಶಬ್ದಕ್ಕೆ ಸತ್ತ ಅಂತರ್ಥ. ಮಾನ ಎನ್ನುವ ಶಬ್ದಕ್ಕೆ ಸತ್ತ ಅಂತ ಹ೿ಂಗರ್ಥ ಅಂತಂದರೆ ಉತ್ಪಾದನಂಚ ಸಂಸ್ಥಾನಂ, ಉತ್ಪಾದನ ಅಂತಂದರೆ ಸಂಸ್ಥಾನ, ಅದೆರಡೂ ಮಾನ ಶಬ್ದಕ್ಕೆ ಅರ್ಥ. ಆದ್ದರಿಂದ ಮಾನ ಎಂದರೆ ಸತ್ತ, ಸತ್ತ ಎಂದರೆ ಭಾವ, ಇರುವಿಕೆ. ತಥಾಚ ಯಚ್ಚಾಸ್ಯ ಸಂತತೋ ಭಾವ ಇತ್ಯಾದಿನ ಆತ್ಮಶಬ್ದಸ್ಯ ವ್ಯಾಪ್ತ್ಯಾದ್ಯಭಿದಾಯಕತ್ವಾವಗಮಾನ್ ಇತಿ ಶೇಷ. ಆಪ್ತ್ಯಾದಿಕಂ ವ್ಯಾಪ್ತ್ಯಾದಿಕಂ ಐತದಾತ್ಯಂ ಇತ್ಯೇತದಂತರ್ಗತ ಆತ್ಮಶಬ್ದೇನ, ಹೀಗೆ ಆಪ್ತ್ಯಾದಿಕಂ ಐತದಾತ್ಮ್ಯಮಿದಂ ಸರ್ವಂ ಇತ್ಯನೇನ ಉಚ್ಯತೆ. ಅಂದರೆ ಸರ್ವವ್ಯಾಪಕತ್ವ ಅಂತ ಒಂದರ್ಥ, ಎಲ್ಲವನ್ನೂ ತನ್ನದಾಗಿ ಸ್ವೀಕಾರ ಮಾಡತಕ್ಕ ಸರ್ವಸ್ವಾಮಿ ಅಂತ ಇನ್ನೊಂದರ್ಥ, ಯಚ್ಚಾತ್ಯ ವಿಷಯಾನಹ ಎಲ್ಲ ವಿಷಯಗಳನ್ನು ಭೋಗ ಮಾಡುವವನು ಅಂತ ಮೂರನೇ ಅರ್ಥ, ಯಚ್ಚಾಸ್ಯ ಸಂತತೋ ಭಾವ ಅನ್ನುವುದರಿಂದ ಎಲ್ಲ ದೇಶಕಾಲಗಳಲ್ಲಿ ವ್ಯಾಪ್ತನಾಗಿ ಇರುವಿಕೆ ಪರಮಾತ್ಮನಿಗಿದೆ ಅಂತರ್ಥ. ಈ ನಾಲ್ಕು ಅರ್ಥಗಳನ್ನು, ಮಹಾಗುಣಗಳನ್ನು ಪಡೆದಂತಹ ನಾರಾಯಣನೇ ಆತ್ಮ ಎಂಬ ಶಬ್ದದಿಂದ ಕರೆಯಲ್ಪಡುತ್ತಾನೆ. ಆತ್ಮ ಎಂಬ ಶಬ್ದದಿಂದ ಕರೆಯಲ್ಪಡುತ್ತಾನೆ, ಆದ್ದರಿಂದಾಗಿ ಅದಕ್ಕಾಗಿ
ಐತದಾತ್ಮ್ಯಮಿದಂ ಸರ್ವಂ ಅಂತ ನಮ್ಮ ಶಬ್ದಕ್ಕೆ ಆತ್ಮ ಎಂದರೆ ಪರಮಾತ್ಮ ಅಂತ ಇಷ್ಟೇ ಅರ್ಥವಲ್ಲ, ಕಿಂತು ಅವನ ಅಧೀನವಾಗಿದೆ ಈ ಜಗತ್ತು ಎಂಬ ಅರ್ಥ. ಅದಕ್ಕಾಗಿ ಹೇಳಿದರು ಆಗ ಅರ್ಥ ಆಪ್ತ್ಯಾಧಿಕಂ ವ್ಯಾಪ್ತ್ಯಾಧಿಕಂ ಐತದಾತ್ಮ್ಯಂ ಇತ್ಯೇತದ ಅಂತರ್ಗತ ಆತ್ಮಶಬ್ದೇನೆ ತಥಾ ಚ ಏಷಃ ಏಷ ಚ ಅಸೌ ಆತ್ಮ ಚ ಏತದಾತ್ಮ ಈ ಆತ್ಮ ವಿಚಿತ್ರ ಏತದ್ಧಿತಗತಿ ಇತಿ ಏತದಾತ್ಮನಃ ಇದಂ ಈ ಆತ್ಮನ ಈ ದೇವರ ಈ ಸ್ವಾಮಿಯ ಸಂಬಂಧಿಸಿದ್ದು ಈ ಸ್ವಾಮಿಗೆ ಸಂಬಂಧಿಸಿದ್ದು ಎಂದರ್ಥ ಐತದಾತ್ಮ್ಯ ಎಂಬ ಶಬ್ದಕ್ಕೆ. ಇತ್ಯರ್ಥೇ ತದ್ಧಿತೋಯಂ ಸಹ ಆತ್ಮ ಆ ಆತ್ಮನೋ ಜೀವ ಇತ್ಯರ್ಥೋ ನಚೇತ್ ಕಸ್ತದರ್ಥ ಅಂತಂದರೆ ಪೂರ್ಣತ್ವವಾಚಿ ಆತ್ಮಶಬ್ದ ಆತ್ಮ ಪೂರ್ಣತ್ವತೋ ಹರಿ ಆತ್ಮಶಬ್ದ ಇದು ಪೂರ್ಣತ್ವವಾಚಕವಾಗಿದೆ. ಆತ್ಮ ಪೂರ್ಣತ್ವತೋ ಹರಿ ಪರಮಾತ್ಮ ಪರಿಪೂರ್ಣನಾದದ್ದರಿಂದ ಅವನೇ ಆತ್ಮಶಬ್ದದಿಂದ ವಚ್ಚನಾಗಿದ್ದಾನೆ. ಆತ್ಮಶಬ್ದ ಪೂರ್ಣತ್ವವಾಚಿ ಹರಿಶ್ಚ ಪೂರ್ಣ ಅತ ಪೂರ್ಣತ್ವತೋ ಹರಿ ಆತ್ಮ ಇತಿ ಯೋಜನ ಇತ್ಯಾದಿನ ಆತ್ಮಶಬ್ದಸ್ಯ ಪೂರ್ಣತ್ವ ವಿಧಾಯಕತ್ವ ಅವಗಮ ಇತಿ ಭಾವ ಇತಿ ಶೇಷ. ಆದ್ದರಿಂದ ಅಂದರೆ ತದ್ಯೋಹಂ ಸೋಸೌ ಎಂಬ ವಾಕ್ಯ, ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯ, ಸ ಆತ್ಮ ಎಂಬ ವಾಕ್ಯ ಇವುಗಳನ್ನು ತಪ್ಪು ತಿಳಿದಾಗ ನಮಗೆ ಜೀವನಿಗೆ ಬ್ರಹ್ಮನಿಂದ ಅಭೇದವೋ ಬ್ರಹ್ಮನಿಗೆ ಜೀವನಿಂದ ಅಭೇದವೋ ತೋರುತ್ತದೆ. ಅದನ್ನು ನಿವಾರಣೆ ಮಾಡುವುದಕ್ಕಾಗಿ ಅತತ್ವಮಸಿ ಎಂಬುದಾಗಿ ಉಪನಿಷತ್ತು ಉಪದೇಶ ಮಾಡಿದೆ. ಜೀವಬ್ರಹ್ಮರ ಭೇದ ಅಭೇದ ಇಲ್ಲ ಎಂಬುದಾಗಿ ಉಪದೇಶ ಮಾಡಿದೆ. ಆದ್ದರಿಂದ ಪ್ರಸಕ್ತವಾಗಿರುವಂತಹ ಜೀವಬ್ರಹ್ಮರ ಅಭೇದದ ಪ್ರಸಕ್ತಿ ಉಂಟು. ಪ್ರಸಕ್ತವಾದದ್ದರಿಂದ ಅದನ್ನು ನಿಷೇಧ ಮಾಡುವುದಕ್ಕಾಗಿ ಅತತ್ವಮಸಿ ಎಂಬ ವಾಕ್ಯ ಪ್ರವೃತ್ತವಾದದ್ದು ತಪ್ಪಲ್ಲ, ಅದು ಸಮಂಜಸವೇ ಅಲ್ಲ. ಆ ಜೀವಬ್ರಹ್ಮರ ಐಕ್ಯವನ್ನು ನಿಷೇಧ ಮಾಡುವುದೇ ಸಾಧ್ಯವಿಲ್ಲ ನೀವು. ಯಾಕೆಂದರೆ ಐತದಾತ್ಮ್ಯಮಿದಂ ಸರ್ವಂ ಎಂಬ ವಾಕ್ಯದೊಳಗೆ ಏತತ ಈ ಬ್ರಹ್ಮನೇ ಆತ್ಮ ಜೀವನಂತೆ ಇದ್ದಾನೆ ಆತ್ಮನಾಗಿದ್ದಾನೆ ಈ ಸಮಸ್ತ ಪ್ರಪಂಚಕ್ಕೆ ಎಂದು ಹೇಳಿ ಜೀವಬ್ರಹ್ಮರ ಐಕ್ಯವನ್ನು ಆತ್ಮ ಏತದಾತ್ಮ ಐತದಾತ್ಮ್ಯವೆಂಬ ಶಬ್ದವೇ ಹೇಳುತ್ತದೆ. ಏವಂಚ ಜೀವಬ್ರಹ್ಮರ ಐಕ್ಯವನ್ನು ಐತದಾತ್ಮ್ಯವೆಂಬ ಶಬ್ದ ಹೇಳಿದ ಮೇಲೆ ಪುನಃ ಅತತ್ವಮಸಿ ಎಂಬುದಾಗಿ ಅದನ್ನು ನಿಷೇಧ ಮಾಡುವುದಕ್ಕೆ ಹೋದರೆ ಸ್ವ ಅಪಸಿದ್ಧಾಂತ ಬಂದಂತೆ ವ್ಯಾಹತಿ ಬಂದಂತಾಗುತ್ತದಲ್ಲ. ಐತದಾತ್ಮ್ಯವಿದಂ ಅಂತನ್ನುವ ಶಬ್ದದಿಂದ ಜೀವಬ್ರಹ್ಮರ ಅಭೇದವನ್ನು ಹೇಳಿತು, ಮತ್ತೆ ಅತತ್ವಮಸಿ ಎಂಬುದಾಗಿ ಜೀವಬ್ರಹ್ಮರ ಭೇದವನ್ನು ಹೇಳಿದರೆ ಅಭೇದವನ್ನು ಖಂಡನ ಮಾಡಿದರೆ ವ್ಯಾಹತಿ ಬರುತ್ತದಲ್ಲ ಅಂತಂದರೆ ಅದಕ್ಕೆ ಆತ್ಮ ಎಂಬ ಶಬ್ದಕ್ಕೆ ಜೀವ ಅಂತನ್ನುವ ಅರ್ಥವನ್ನು ನೀನು ಮಾಡಿಕೊಂಡದ್ದು ತಪ್ಪು. ಆತ್ಮಶಬ್ದಕ್ಕೆ ಅರ್ಥ ಏನು? ಸರ್ವವ್ಯಾಪಕ. ಆತ್ಮ ಎಂಬ ಶಬ್ದಕ್ಕೆ ಇನ್ನೊಂದರ್ಥ ಸರ್ವಸ್ವಾಮಿ, ಮತ್ತೊಂದು ಮೂರನೇ ಅರ್ಥ ಸರ್ವ ವಿಷಯಗಳನ್ನು ಭೋಗಿಸುವವ, ನಾಲ್ಕನೇ ಅರ್ಥ ಯಾವಾಗಲೂ ಇದ್ದವ ಅನಾದಿ ನಿತ್ಯ. ತಥಾಚ ಸರ್ವವ್ಯಾಪಕ, ಸರ್ವಸ್ವಾಮಿ, ಸರ್ವಭಕ್ಷಕ ಹಾಗೂ ಸರ್ವ ನಿಯಾಮಕ ಅಂತನ್ನುವ ನಾಲ್ಕು ಸರ್ವಕಾಲ ವೃತ್ತಿ ಎಂಬುದಾಗಿ ನಾಲ್ಕು ಅರ್ಥಗಳನ್ನು ಸ್ಪಷ್ಟವಾಗಿ ಹೇಳುತ್ತಿದೆ. ಆದ್ದರಿಂದ ಕಾಲತಃ ವ್ಯಾಪ್ತಿಯನ್ನು ನಾಲ್ಕನೇ ಅರ್ಥ, ದೇಶತಃ ವ್ಯಾಪ್ತಿಯನ್ನು ಮೊದಲನೇ ಅರ್ಥ, ಆಮೇಲೆ ಸರ್ವಸ್ವಾಮಿತ್ವವನ್ನು ಎರಡನೇ ಅರ್ಥ, ಸರ್ವಭಕ್ಷಕತ್ವವನ್ನು ಮೂರನೇ ಅರ್ಥ ಹೇಳ್ತಾ ಇದೆ. ಆದ್ದರಿಂದಾಗಿ ಇಂಥ ಪರಮಾತ್ಮ ಸಹ ಏತತ ಇಂಥ ಪರಮಾತ್ಮ ಇಂಥವನೂ ಆತ್ಮ ಸರ್ವವ್ಯಾಪಕನಾಗಿದ್ದಾನೆ ಈ ಜಗತ್ತಿಗೆ.
ಇಂಥವನು ಸರ್ವಸ್ವಾಮಿ ಸ್ವಾಮಿಯಾಗಿದ್ದಾನೆ ಈ ಜಗತ್ತಿಗೆ, ಇಂಥವನು ಭಕ್ಷಕನಾಗಿದ್ದಾನೆ ಈ ಜಗತ್ತಿಗೆ, ಇಂಥ ನಾರಾಯಣ ಮತ್ತು ಯಾವಾಗಲೂ ಇದ್ದವನಾಗಿದ್ದಾನೆ, ಎಲ್ಲ ಕಡೆಗೆ ಇದ್ದಂಥವನು ಆಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಆತ್ಮ ಅಂತಂತಾರೆ. ಅಂಥ ಆತ್ಮನನ್ನು ಪಡೆದದ್ದು ಈ ಜಗತ್ತು ಎಂದಾಯಿತೇ ಹೊರತು ದೇವರೇ ಜೀವ ಎಂದರ್ಥ ಅಲ್ಲ. ತಥಾಚ ಆತ್ಮಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಿ ನೀವು ಅಭೇದವನ್ನು ಹೇಳುತ್ತದೆ ಎಂದು ಹೇಳುವುದು ಸಮಂಜಸವಲ್ಲ ಎಂದಾಗಿ ಖಂಡನೆ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ಗುಣೈಸರ್ವೈರುದೀರ್ಣ ದೋಷವರ್ಜಿತ ನೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಆಪಾದಮೌಲಿಪರ್ಯಂತಂ ಗುರುಣೋ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಏವಮುಕ್ತೋ ನಾರದೇನ ಬ್ರಹ್ಮ ಪ್ರೋವಾಚ ಸಪ್ತಮಃ. ಈ ರೀತಿಯಾಗಿ ನಾರದರು ಪ್ರಶ್ನೆಯನ್ನು ಕೇಳಿದಾಗ ಅಥಾತ ಶಬ್ದಗಳ ಮಹಿಮೆಯನ್ನು ಹೇಳಿ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಆನಂತರ್ಯೇಧಿಕಾರಸ್ಯ ಮಂಗಲಾರ್ಥೇ ತಥೈವ ಚ ಅಥಶಬ್ದ ಹೇತ್ವರ್ಥೇ ಸಮುದೀರಿತಃ. ಅಧಿಕಾರಸ್ಯ ಆನಂತರ್ಯ ಎಂಬ ಅರ್ಥದಲ್ಲಿ ಅಥಶಬ್ದವನ್ನು ಬಳಸುತ್ತಾರೆ. ಮಂಗಲವನ್ನು ಮಂಗಲವೆಂಬ ಪ್ರಯೋಜನವನ್ನು ಉಂಟು ಮಾಡುವುದಿದ್ದರೆ ಆಗಲೂ ಕೂಡ ಅಥಶಬ್ದವನ್ನು ಬಳಸುವವರಿದ್ದಾರೆ. ಅಥ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದರೆ ಮಂಗಲವಾಗುತ್ತದೆ ಅಂತರ್ಥ. ಅಥಶಬ್ದೋ ಹೇತ್ವರ್ಥೇ ಸಮುದೀರಿತಃ. ಅತಃ ಎಂಬ ಶಬ್ದ ಹೇತು ಎಂಬ ಅರ್ಥವನ್ನು ಹೇಳುತ್ತದೆ. ಏನು ಹೇತು ಅಂತರ್ಥ ಅಂದರೆ, ಅ ಎಂದರೆ ಶ್ರೀಮನ್ನಾರಾಯಣ, ಅತಃ ಎಂದರೆ ಶ್ರೀಮನ್ನಾರಾಯಣನ ಪ್ರಸಾದದಿಂದ. ಯಾಕೆ? ಪರಸ್ಯ ಬ್ರಹ್ಮಣೋ ವಿಷ್ಣೋ ಪ್ರಸಾದಾದಿತಿ ವಾ ಭವೇ. ಅಂದ್ರೇನು ಅರ್ಥವಾಯಿತು? ಅಥ ಅಧಿಕಾರ ಪ್ರಾಪ್ತಿಯಾದ ಮೇಲೆ ಅತಃ ಆ ದೋಷದೂರನಾದ ಗುಣಪೂರ್ಣನಾದ ಜೀವಜಡ ಭಿನ್ನನಾದ ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಪರಮಾತ್ಮನ ಅನುಗ್ರಹವಿಲ್ಲದಿದ್ದರೆ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಲು ಆಸ್ಪದವೇ ಇಲ್ಲ. ಆದ್ದರಿಂದ ಯಾಕೆ ಅಂದರೆ, ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತಃ. ಸಹ ಆ ಭಗವಂತನೇ ಸರ್ವರ ಸರ್ವ ಜೀವರ ಸರ್ವ ಮನಸ್ಸು ಎಲ್ಲ ಮನಸ್ಸಿನ ಎಲ್ಲ ವೃತ್ತಿಗಳಿಗೆ ಪ್ರೇರಕ. ಎಲ್ಲ ವಿಧವಾದಂಥದ್ದು, ಕೋಪ ಬರುತ್ತೆ ದೇವರಿಂದ, ಕಾಮ ಬರುತ್ತದೆ ದೇವರಿಂದ, ಭೀತಿ ಅಭಯ ದೇವರಿಂದ, ಸುಖ ದುಃಖ ದೇವರಿಂದ, ಭಯ ಅಭಯ ಚಿಂತ ಇತ್ಯಾದಿಗಳು ಅಭಯ, ವಿಶ್ವಾಸ ಪರಮಾತ್ಮನಿಂದ, ಸಂಶಯ ಪರಮಾತ್ಮನಿಂದ, ಜ್ಞಾನ ಪರಮಾತ್ಮನಿಂದ, ವಿಮರ್ಶೆ ಮಾಡುವುದು ದೇವರಿಂದ, ಎಲ್ಲವೂ ದೇವರೇ. ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾರತಃ. ಎಲ್ಲ ಮನೋವೃತ್ತಿಗಳಿಗೆ ಪರಮಾತ್ಮ ಪ್ರೇರಕನಾಗಿದ್ದಾನೆ. ಆದ್ದರಿಂದಾಗಿ ಸುಸೃಕ್ಷೋ ಪರಮಾತ್ ವಿಷ್ಣೋ ಪ್ರಥಮಂ ದ್ವೌ ವಿನಿಸೃತೌ. ಸುಸೃಕ್ಷು ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಬೇಕೆಂದು ಹೊರಟಾಗ ಆ ಭಗವಂತನಿಂದ ಎರಡು ಪದಾರ್ಥಗಳು ನಿರ್ಮಾಣಗೊಂಡವು. ಒಂದು ಓಂಕಾರ, ಇನ್ನೊಂದು ಅಥ ಎಂಬ ಶಬ್ದ. ಆದ್ದರಿಂದ ತಸ್ಮಾತ್ ಪ್ರಾಥಮಿಕವು ಕ್ರಮಾತ್, ಅದಕ್ಕಾಗಿ ಅವು ಮೊಟ್ಟ ಮೊದಲಿಗೆ ಪ್ರಯೋಗ ಮಾಡಲ್ಪಡುತ್ತವೆ. ತದ್ಧೇತುತ್ವಂ ವದಂಶ್ಚಾಪಿ ತೃತೀಯೋತ ಉದಾಹೃತಃ. ಆ ಪರಮಾತ್ಮನಿಗೆ ಹೇತುತ್ವವನ್ನು ಹೇಳತಕ್ಕ ಕಾರಣತ್ವವನ್ನು ತಿಳಿಸ್ತಕ್ಕಂತಹ ಅತಃ ಎಂಬ ಶಬ್ದವೂ ಕೂಡ ಆದಿಕಾಲದಲ್ಲೇನೆ ಓಂ ಅಥ ಅತಃ ಎಂಬ ಮೂರು ಶಬ್ದಗಳು ಪ್ರಯೋಗಿಸಲ್ಪಟ್ಟಿವೆ. ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿಧಾಯಕ. ಅ ಎಂಬ ಶಬ್ದ ಇದು ಸರ್ವವಾಗಾತ್ಮ ಅಂದರೆ ಎಲ್ಲ ಮಾತುಗಳಿಂದ ಹೇಳಲ್ಪಡುವಂತಹ ಯಾವ ಪರಮಾತ್ಮನ ಗುಣಪೂರ್ಣತ್ವ ಎಂಬ ಅರ್ಥವಿದೆಯೋ ಆ ಅರ್ಥವನ್ನೇ ಹೇಳಿಕೊಡತಕ್ಕ ಶಬ್ದ. ಬಹಳ ಮಹತ್ವದ್ದು ಅಕಾರದ ಮಹಿಮೆ. ಅಕಾರ ಸರ್ವಭಾಗಾತ್ಮ ಅದು ಪರಬ್ರಹ್ಮಾಭಿದಾಯಕ, ಪರಬ್ರಹ್ಮ ನಾರಾಯಣನನ್ನು ಬೋಧಿಸುತ್ತದೆ. ತ ಅತಃ ಅನ್ನೋ ಕಡೆಗೆ ತ ಇದೆ, ಅಥ ಎನ್ನುವಲ್ಲಿ ಥ ಇದೆ. ಆ ಅಲ್ಪಪ್ರಾಣದ ತಕಾರ ಮಹಾಪ್ರಾಣದ ಥಕಾರ ಇವೆರಡೂ ಕೂಡ ಪ್ರಾಣಾತ್ಮಕವು ಅಂದರೆ ತಕಾರ ಥಕಾರಗಳಿಗೆ ಪ್ರಾಣದೇವರೇ ಅಭಿಮಾನಿ ದೇವತೆಗಳು. ಮುಖ್ಯ ಪ್ರಾಣದೇವರು ಅಭಿಮಾನಿ ದೇವತೆಗಳಾಗಿದ್ದಾರೆ ತಕಾರ ಥಕಾರಗಳಿಗೆ.
ಒಂದೊಂದು ವರ್ಣಗಳಿಗೆ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೆ. ಹಾಗೆ ತಕಾರ ತಕಾರಗಳಿಗೆ ಮುಖ್ಯ ಪ್ರಾಣ ದೇವರು ಅಭಿಮಾನಿ ದೇವತೆಗಳು ವ್ಯಾಪ್ರೋಕ್ತವು. ಮತ್ತು ತ ಎಂಬ ಶಬ್ದ ತನು ವಿಸ್ತಾರೆ ಎಂಬ ಧಾತುವಿನಿಂದ ನಿಷ್ಪನ್ನವಾದದ್ದಕ್ಕಾಗಿ ಅದು ವ್ಯಾಪ್ತಿಯನ್ನು ಹೇಳುವಂತಹದ್ದು. ಥ ಎಂಬ ಶಬ್ದ ಸ್ಥಾಗತಿ ನಿವೃತ್ತಿಯೋಹೋ ಗತಿ ನಿವೃತ್ತವು ಅಂತನ್ನುವುದಾಗಿ ಧಾತುವಿದ್ದದ್ದರಿಂದ ಅರ್ಥಾತ್ ಒಂದು ಕಡೆಗೆ ನಿಲ್ಲು ಎಂಬ ಅರ್ಥ ಸ್ಥಾಧಾತುವಿಗೆ. ಆ ಒಂದು ಕಡೆಗೆ ಇರು ಎಂಬ ಅರ್ಥವನ್ನು ಹೇಳಿಕೊಡತಕ್ಕ ಸ್ಥಾ ಶಬ್ದದಿಂದ ನಿಷ್ಪನ್ನವಾದದ್ದಕ್ಕಾಗಿ ಥ ಎಂಬ ಶಬ್ದಕ್ಕೆ ಸ್ಥಿತಿ ಅಂತರ್ಥ. ತಥಾಚ ಥ ಎಂದರೆ ವ್ಯಾಪ್ತಿ, ಥ ಎಂದರೆ ಸ್ಥಿತಿ. ವ್ಯಾಪ್ತಿ ಸ್ಥಿತಿ ವಿಧಾಯಕವು. ಹಾಗಾಗಿ ಅತಶ್ಚ ಪೂರ್ವಮುಚ್ಚಾರ್ಯ ಸರ್ವ ಏತೆ ಸ್ತತಮ್ಮತಃ. ಸರ್ವತ್ರ ಗುಣಪೂರ್ಣನಾಗಿ, ದೋಷದೂರನಾಗಿ, ಜೈವಜಡ ಭಿನ್ನನಾಗಿ ಭಗವಂತನು ಎಲ್ಲ ಕಡೆಗೆ ವ್ಯಾಪಿಸಿ ಇದ್ದಾನೆ ಎಂಬ ಅರ್ಥ ಬಂತು ಅಥ ಅರ್ಥ ಎಂಬ ಶಬ್ದಕ್ಕೆ. ಗುಣಪೂರ್ಣ ದೋಷದೂರ ಜೀವಜಡ ಭಿನ್ನನಾಗಿ ಎಲ್ಲ ಕಡೆಗೆ ಇದ್ದಾನೆ ಅಂತ ಅರ್ಥ ಅಥ ಎಂಬ ಶಬ್ದಕ್ಕೆ. ಗುಣಪೂರ್ಣನಾಗಿ, ದೋಷದೂರನಾಗಿ, ಜೀವಜಡ ಭಿನ್ನನಾಗಿ ಎಲ್ಲ ಕಡೆಗೆ ವ್ಯಾಪಿಸಿದ್ದಾನೆ ಅಂತರ್ಥ ಅಥ ಶಬ್ದಕ್ಕೆ. ಎಲ್ಲ ಕಡೆಗೆ ಇದ್ದಾನೆ ಅಂತರ್ಥ ಅಥ ಶಬ್ದಕ್ಕೆ. ಇಷ್ಟರ್ಥ ಬರುತ್ತೆ. ಅತಾತ ಶಬ್ದಯೋರೇವಂ ವೀರ್ಯಂ ಆಜ್ಞಾಯ ತತ್ವತಃ. ಹೀಗೆ ಅದಕ್ಕೆ ಅಸಾಧಾರಣವಾದ ಮಹತ್ವವಿದೆ. ಆದ್ದರಿಂದ ಸೂತ್ರೇಶು ತು ಮಹಾಪ್ರಜ್ಞಾ ತವ್ಯೇವಾದೌ ಪ್ರಯುಂಜತೆ. ಆದ್ದರಿಂದ ಈ ಓಂಕಾರ ಮತ್ತು ಅಥಶಬ್ದ ಅತಃಶಬ್ದ ಇವುಗಳನ್ನು ಮಹಾಜ್ಞಾನಿಗಳು ಪ್ರಯೋಗ ಮಾಡುತ್ತಾರೆ ಎಂದು ಹೇಳ್ತಾರೆ. ಶ್ರೀಕೃಷ್ಣ ನಮಸ್ತು. ಇವತ್ತು ಯಾರ್ಯಾರು ಸ್ನಾನ ಮಾಡಿದ್ದೀರಿ, ಯಾರ್ಯಾರಿಗೆ ಧನ್ವಂತರಿ ಮಂತ್ರದ ಉಪದೇಶ ಬೇಕು ಅವರೆಲ್ಲರೂ ಧನ್ವಂತರಿ ಮಂತ್ರವನ್ನು ಉಪದೇಶ ಪಡೀರಿ. ಒಳ್ಳೆಯ ಮುಹೂರ್ತ ಇದೆ, ದಶಮಿ ತಿಥಿ, ನಿತ್ಯದಲ್ಲೂ ಧನ್ವಂತರಿ ಜಪವನ್ನು ಮಾಡಿರಿ. ಯಾರೋ ಕೇಳಿದರು ಮೊನ್ನೆ, ನಾನು ಹೋದ ಸಲ ಉಪದೇಶ ಮಾಡುವಾಗ ಯಾರೋ ಕೇಳಿದರು ಎಷ್ಟು ದಿವಸ ಜಪ ಮಾಡಬೇಕು ಅಂತ. ಅದಕ್ಕೆ ಉತ್ತರ ಕೊಟ್ಟೆ, ಎಷ್ಟು ದಿವಸ ಆರೋಗ್ಯ ಬೇಕು ಅಷ್ಟು ದಿವಸ ಜಪ ಮಾಡಿ. ಹಾಂ, ಕೆಳಗೆ ಸೋರಿ ಒಂದು ಪಂಜ ಒದ್ದಿ ವಸ್ತ್ರಾಂತರ. ಅಷ್ಟೋತ್ತರ, ಹಾಗಾದರೆ ಇದು ಅಷ್ಟೋತ್ತರದ ಗುಂಪು, ಪಾಠದ ಗುಂಪಲ್ಲ. ಬಂದ ಮಾಡಿ ಬಟ್ಟು ಅಂತ 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 ಅಂತ